ವಿದ್ಯಾರ್ಥಿಗಳೇ, ನಿನ್ನೆಯ ವಿಡಿಯೋ ಕ್ಲಾಸ್ ಒಳಗೆ ಅಧ್ಯಾಯ ಒಂದರ ಮುಂದುವರಿದ ಭಾಗ ಇತಿಹಾಸ ಅಧ್ಯಯನದ ಮಹತ್ವವನ್ನು ಒಂದೊಂದಾಗಿ ನೋಡಿದ್ದಾಗಿದೆ. ಇವತ್ತಿನ ವಿಡಿಯೋ ಕ್ಲಾಸಿಗೆ ತಮಗೆ ಎಲ್ಲರಿಗೂ ಸ್ವಾಗತ. ನಾನು ಶ್ರೀ ಆರ್ ಕೆ ಹೊಟಗರ್, ಇತಿಹಾಸ ಉಪನ್ಯಾಸಕರು ಶ್ರೀ ಎಚ್ ಎಸ್ ಪಾಟೀಲ್ ಸ್ವತಂತ್ರ ಪದವಿ ಪೂರ್ವ ಕಾಲೇಜು, ತಾಳಿಕೋಟೆ, ವಿಜಯಪುರ ಜಿಲ್ಲೆ. ಇವತ್ತಿನ ದಿವಸ ನಾವು ಪ್ರಥಮ ಪಿ ಯು ಸಿಗೆ ನಿಗದಿಪಡಿಸಿದ ಇತಿಹಾಸ ವಿಷಯದಲ್ಲಿ ಬರ್ತಕ್ಕಂಥ ಅಧ್ಯಾಯ ಎರಡನ್ನ ನೋಡೋಣ. ಅಧ್ಯಾಯ ಎರಡು, ಮಾನವ ವಿಕಸನದ ಕಥೆ. ಪ್ರಿಯ ವಿದ್ಯಾರ್ಥಿಗಳೇ, ಈ ಮಾನವ ವಿಕಸನದ ಕಥೆಯೊಳಗೆ ನಾವು ಮಾನವ ಹೇಗೆ ವಿಕಾಸವನ್ನು ಹೊಂದಿದ ಎನ್ನುವಂಥ ವಿಷಯವನ್ನು ಕುರಿತು ಸವಿವರವಾಗಿ ಚರ್ಚೆ ಮಾಡಲಾಗ್ತದೆ. ಮಾನವ ಯಾವ ರೀತಿ ವಿಕಸನವನ್ನು ಹೊಂದಿದ ಅನ್ನೋದನ್ನು ನೋಡೋದಕ್ಕಿಂತ ಮುಂಚೆ ನಾವು ಮಾನವ ಅಂತಕ್ಕಂಥ ಶಬ್ದದ ಅರ್ಥವನ್ನು ತಿಳಿದುಕೊಳ್ಳಬೇಕಾಗ್ತದೆ. ಮಾನವ ಅಂದರೆ ಹ್ಯೂಮನ್ ಅಂತ ಹೇಳ್ತೀವಿ. ಹಾಗಾದರೆ ಹ್ಯೂಮನ್ ಪದ ಎಲ್ಲಿಂದ ಬಂತು, ಆ ಶಬ್ದ ಎಲ್ಲಿಂದ ಬಂತು ಅಂತ ವಿಚಾರ ಮಾಡಿದಾಗ ಲ್ಯಾಟಿನ್ ಭಾಷೆಯ ಹ್ಯೂಮನಸ್ ಎಂತಕ್ಕಂಥ ಪದದಿಂದ ಬಂದದ. ಮತ್ತು ಲ್ಯಾಟಿನ್ ಪದದ ಹ್ಯೂಮನಸ್ ಅನ್ನುವಂಥ ಪದದಿಂದ ಬಂದದ ಅಂತ ಹೇಳಿದ್ರೆ ಆ ಹ್ಯೂಮನಸ್ ಅಂತಕ್ಕಂಥ ಪದ ಏನಂದ್ರೆ ಹೋಮೋ ಪದದ ಗುಣವಾಚಕ. ಹಂಗಾದ್ರೆ ಏನು ಹೋಮೋ ಅಂದ್ರೆ ಏನು ಅಂಥೇಳಿ ಪ್ರಶ್ನೆ ಮೂಡ್ತದ. ಹೋಮೋ ಅಂದ್ರೆ ಮಾನವ ಅಥವಾ ಮನುಷ್ಯ ಅಂಥೇಳಿ ಅರ್ಥ. ನೋಡ್ರಿ, ಮಾನವ ವಿಕಾಸ ಒಮ್ಮಿಂದೊಮ್ಮೆ ಕೆಲವೇ ದಿನಗಳಲ್ಲಿ ಆಗಿರುವಂಥದ್ದಲ್ಲ, ಇದು ಅತ್ಯಂತ ದೀರ್ಘಾವಧಿಯ ಕಥೆ, ಸುದೀರ್ಘವಾದ ಸಮಯದಲ್ಲಿ ನಡೆದಿರುವಂತಹದ್ದು, ಅತ್ಯಂತ ನಿಧಾನಗತಿಯಲ್ಲಿ ನಡೆದಿರುವಂತಹದ್ದು, ಅನುಕ್ರಮ ವಿಧಾನದಲ್ಲಿ ನಡೆದಿರುವಂತಹದ್ದು. ಹಂಗಾದ್ರೆ ಎಷ್ಟು ವರ್ಷಗಳಲ್ಲಿ ಇದು ವಿಕಸನ ಆಗ್ಯದ್ರಿ ಮಾನವ ವಿಕಸನ ಅಂತ ನೀವು ಕೇಳಬಹುದು. ಇದಕ್ಕೆ ಇಂತಿಷ್ಟೇ ವರ್ಷ ಅಂತ ಹೇಳಿ ಲೆಕ್ಕ ಇಲ್ಲ, ಹಲವಾರು ಮಿಲಿಯನ್ ವರ್ಷಗಟ್ಟಲೆ ತೆಗೆದುಕೊಂಡದು. ಹಲವಾರು ಮಿಲಿಯ ವರ್ಷಗಳಿಂದಲೂ ಈ ಮಾನವ ವಿಕಸನ ಕಾರ್ಯ ನಡೀತಾನೆ ಅದ, ನಡೆದುಕೊಂಡು ಬಂದದ. ಹಂಗಾದ್ರೆ ನಾವು ಈ ಮಾನವ ವಿಕಸನದ ಈ ದೀರ್ಘಾವಧಿ ಏನದಲ್ಲ, ಈ ದೀರ್ಘಾವಧಿ ಮತ್ತು ಭೂಮಿಯ ಉಗಮ ಮತ್ತು ವಿಕಸನದ ದೀರ್ಘಾವಧಿ ಜೊತೆಗೆ ನಂತರದಲ್ಲಿ ಭೂಮಿಯ ಮೇಲೆ ಜೀವಿಗಳ ಉಗಮ ಮತ್ತು ವಿಕಸನದ ಅವಧಿಗೆ ಹೋಲಿಸಿದಾಗ ನಮಗೆ ಇದು ಭೂಮಿಯ ಉಗಮದ ಅವಧಿ ಚಿಕ್ಕ ಅವಧಿಯಾಗಿ ಕಂಡು ಬರ್ತದೆ. ನೋಡ್ರಿ, ಭೂಮಿಯ ವಿಕಸನವು ದೀರ್ಘಾವಧಿಯವರೆಗೆ ನಡೆದದ, ನಿರಂತರವಾಗಿ ನಡೆದದ. ಜೀವದ ವಿಕಸನವು ಕೂಡ ನಿರಂತರವಾಗಿ ನಡೀತಾನೆ ಅದ. ಇವು ಎರಡೂ, ಭೂಮಿಯ ಉಗಮ ಮತ್ತು ವಿಕಸನ, ಜೀವದ ಉಗಮ ಮತ್ತು ವಿಕಸನ, ಇವು ಎರಡೂ ಎಂದ ಆರಂಭ ಆಗ್ಯದ ಅಂದ್ರೆ ಉಗಮದ ನಂತರ ಇಂದಿನವರೆಗೂ ನಿರಂತರವಾಗಿ ನಡೀತಾನೆ ಅದ. ಅದು ಎಂದೆಂದಿಗೂ ಸ್ಥಗಿತಗೊಂಡ ಉದಾಹರಣೆ ಇಲ್ಲ. ಹಂಗಾದ್ರೆ ನಾವು ಈ ಅಧ್ಯಾಯದೊಳಗೆ ಈಗ ಈ ಭೂಮಿಯ ಉಗಮ ಮತ್ತು ವಿಕಸನವನ್ನ ಕುರಿತು ನಾವು ಮೊದಲು ನೋಡೋಣ. ಭೂಮಿಯ ಉಗಮ ಮತ್ತು ವಿಕಸನ ಕುರಿತು ನೋಡ್ರಿ,
ಭೂಮಿಯ ಉಗಮದ ಕುರಿತು ಹತ್ತು ಹಲವಾರು ಸಿದ್ಧಾಂತಗಳದಾವ್ರಿ, ಹತ್ತು ಹಲವಾರು ಸಿದ್ಧಾಂತಗಳದಾವ. ಆದರೆ ಯಾವ ಒಂದು ಸಿದ್ಧಾಂತದ ಮೂಲಕವೂ ಕೂಡ ನಿರ್ಣಾಯಕವಾಗಿ ತಿಳಿದುಕೊಳ್ಳಲು ಸಾಧ್ಯ ಆಗಿಲ್ಲ. ಇದ ವರ್ಷನ್ಯಾಗ ಭೂಮಿ ಯುಗಮ ಆಗ್ಯದ್ರಿ, ಇದ ಇಸಿಯೊಳಗೆ ಆಗ್ಯದ್ರಿ ಅಂತೇಳಿ ನಿರ್ಣಾಯಕವಾಗಿ ತಿಳಿದುಕೊಳ್ಳಲು ಸಾಧ್ಯ ಆಗಿಲ್ಲ. ಮತ್ತಿಷ್ಟೆಲ್ಲ ಸಿದ್ಧಾಂತಗಳದಾವಲ್ರಿ ಅಂತೇಳಿದ್ರೆ ಎಲ್ಲ ಸಿದ್ಧಾಂತಗಳು ಏನಂತೇಳಿದ್ರೆ ಭೂಮಿಯ ಉಗಮದ ಕುರಿತು ತಿಳಿದುಕೊಳ್ಳುವಂಥ ಒಂದು ಪ್ರಯತ್ನ ಮಾತ್ರ ಅಷ್ಟೇ. ಹೀಗಾಗಿ ನಿರ್ಣಾಯಕವಾಗಿ ತಿಳಿದುಕೊಳ್ಳಲು ಸಾಧ್ಯ ಆಗಿಲ್ಲ ಅಂಥೇಳಿ ಹೇಳಬಹುದು. ಇನ್ನು ನೋಡ್ರಿ, ಸಿದ್ಧಾಂತಗಳಲ್ಲಿ ತತ್ವಶಾಸ್ತ್ರ ಇಲ್ಲವೇ ಧಾರ್ಮಿಕ ಸಿದ್ಧಾಂತ ಅಂತದಾವ. ಸಿದ್ಧಾಂತದೊಳಗನೆ ಮತ್ತು ವಿಭಾಗಗಳು, ಮತ್ತು ಅದು ಅಲ್ಲದೆ ಏನಂತೇಳಿದರೆ ಉಳಿದು ಕೆಲವೊಂದು ಸಿದ್ಧಾಂತಗಳು ತತ್ವಶಾಸ್ತ್ರ ಇಲ್ಲವೇ ಧಾರ್ಮಿಕ ಸಿದ್ಧಾಂತಗಳಾಗಿದ್ರೆ ಉಳಿದು ಸಿದ್ಧಾಂತಗಳು ವೈಜ್ಞಾನಿಕ ಸಿದ್ಧಾಂತಗಳು ಆಗ್ಯಾವ. ಪ್ರಿಯ ವಿದ್ಯಾರ್ಥಿಗಳೇ, ನಾವು ಈ ಅಧ್ಯಾಯದೊಳಗೆ ಆ ತತ್ವಶಾಸ್ತ್ರ ಅಥವಾ ಧಾರ್ಮಿಕ ಸಿದ್ಧಾಂತಗಳು ಅಂತ ಏನು ಹೇಳ್ತೀವಿ ಅವುಗಳನ್ನು ಬದಿಗಿಟ್ಟುಬಿಡೋಣ. ಅವು ಅಷ್ಟೊಂದು ಸಮಂಜಸ ಅನಿಸೋದಿಲ್ಲ ನಮಗೆ ಅಧ್ಯಯನಕ್ಕೆ. ಯಾವಾಗಲೂ ವೈಜ್ಞಾನಿಕ ಸಿದ್ಧಾಂತಗಳಿಗೆ ನಾವು ಹೆಚ್ಚಿನ ಬೆಲೆ ಕೊಡಬೇಕಾಗ್ತದೆ. ಹೀಗಾಗಿ ಈಗ ಸದ್ಯಕ್ಕೆ ನಾವು ಈ ಎಲ್ಲ ಸಿದ್ಧಾಂತಗಳಲ್ಲಿ ವೈಜ್ಞಾನಿಕ ಸಿದ್ಧಾಂತಗಳಿಗೆ ನಾವು ಆದ್ಯತೆಯನ್ನು ಕೊಡುವುದ್ರ ಮೂಲಕ ಆ ವೈಜ್ಞಾನಿಕ ಸಿದ್ಧಾಂತಗಳು ಯಾವ ಅದಾವ ಅವುಗಳನ್ನು ನಾವು ನೋಡೋಣ. ವೈಜ್ಞಾನಿಕ ಸಿದ್ಧಾಂತಗಳಲ್ಲಿ ಸುಮಾರು ಮೂರು ಸಿದ್ಧಾಂತಗಳು ಬರ್ತಾವ್ರಿ, ಪ್ರಮುಖವಾಗಿ ಮೂರು ಸಿದ್ಧಾಂತಗಳು ಬರ್ತಾವ್ರಿ. ಒಂದನೇದು ಸ್ಥಿರ ಭೂಮಿ ಸಿದ್ಧಾಂತ ಅಂಥೇಳಿ, ಎರಡನೆಯದಾಗಿ ಮಿಡಿತ ಸಿದ್ಧಾಂತ ಅಂಥೇಳಿ, ಮೂರನೆಯದಾಗಿ ಮಹಾಸ್ಫೋಟ ಸಿದ್ಧಾಂತ ಅಂಥೇಳಿ. ಇವು ಮೂರು ಸಿದ್ಧಾಂತಗಳು, ವೈಜ್ಞಾನಿಕ ಸಿದ್ಧಾಂತಗಳು. ಇದರೊಳಗೆ ಅತ್ಯಂತ ಜನಪ್ರಿಯ ಸಿದ್ಧಾಂತ ಯಾವಾದ್ರಿ ಅಂಥೇಳಿದ್ರೆ ಮಹಾಸ್ಫೋಟ ಸಿದ್ಧಾಂತ ಅತ್ಯಂತ ಜನಪ್ರಿಯವಾದಂಥ ಸಿದ್ಧಾಂತ. ಯಾಕ್ರಿ ಅದೇ ಜನಪ್ರಿಯವಾದಂಥ ಸಿದ್ಧಾಂತ ಅಂತೇಳಿದ್ರೆ ಜಗತ್ತಿನ ಬಹುತೇಕ ಜನರು ಈ ಮಹಾಸ್ಫೋಟ ಸಿದ್ಧಾಂತವನ್ನೇ ನಂಬಿದ್ದಾರೆ, ಅದನ್ನು ಒಪ್ಪಿಕೊಂಡಿದ್ದಾರೆ. ಹೀಗಾಗಿ ಇದು ಅತ್ಯಂತ ಜನಪ್ರಿಯ ಸಿದ್ಧಾಂತ ಅಂತೇಳಿ ಹೇಳಲಾಗ್ತದೆ. ಆದಾಗ್ಯೂ ಕೂಡ ನಾವು ಮೂರು ಸಿದ್ಧಾಂತಗಳ ಬಗ್ಗೆ ಸ್ವಲ್ಪ ಸ್ವಲ್ಪ ನೋಡೋಣ. ಏನು ಹಂಗೆ ಅಂತ ಹೇಳಿದ್ರೆ, ಒಂದನೆಯದಾಗಿ ಸ್ಥಿರ ಭೂಮಿ ಸಿದ್ಧಾಂತ ಅಂತ ಹೇಳ್ತಾರೆ. ಸ್ಥಿರ ಭೂಮಿ ಸಿದ್ಧಾಂತದ ಪ್ರಕಾರ ಈ ಭೂಮಿಯ ಉಗಮ ಹೇಗಾಯಿತು ಅಂತೇಳಿ ತಿಳಿದುಕೊಳ್ಬೇಕಾಗಿದ್ರೆ ನೋಡ್ರಿ, ಆಕಾಶ ಗಂಗೆಗಳು ನಿರಂತರವಾಗಿ ಏನಂತೇಳಿದ್ರೆ ರೂಪುಗೊಳ್ತಾ ಹೋಗ್ತಾವ ಅಂತ ಹೇಳ್ತಾರೆ. ಏನ್ರಿ, ಸ್ಥಿರ ಭೂಮಿ ಸಿದ್ಧಾಂತದ ಪ್ರಕಾರ ಆಕಾಶ ಗಂಗೆಗಳು ನಿರಂತರವಾಗಿ ರೂಪುಗೊಳ್ತಾ ಹೋಗ್ತದೆ, ಜೊತೆ ಜೊತೆಗೆ ಹಾಗೆ ಖಾಲಿ ಸ್ಥಳವನ್ನು ಆವರಿಸ್ತಾ ಹೋಗ್ತದೆ ಅಂತಕ್ಕಂಥದ್ದು ನಮಗೆ ತಿಳಿದು ಬರ್ತದೆ ಸ್ಥಿರ ಭೂಮಿ ಸಿದ್ಧಾಂತದ ಪ್ರಕಾರ. ಇನ್ನು ನೆಕ್ಸ್ಟ್ ಎರಡನೆಯ ಸಿದ್ಧಾಂತ ಮಿಡಿತ ಸಿದ್ಧಾಂತ ಅದಲ್ರಿ. ಆ ಮಿಡಿತ ಸಿದ್ಧಾಂತದ ಪ್ರಕಾರ ನೋಡ್ಬೇಕಂತ ಹೇಳಿದ್ರೆ ಜಗತ್ತು ಯಾವಾಗಲೂ ನಿರಂತರವಾಗಿ ಹಿಗ್ಗುವ ಮತ್ತು ಕುಗ್ಗುವ ಕ್ರಿಯೆಯಲ್ಲಿ ಇರ್ತದೆ. ಹಿಗ್ಗುವ ಮತ್ತು ಕುಗ್ಗುವ ಕ್ರಿಯೆಯಲ್ಲಿ ಅದು ಒಳಗೊಂಡಿರ್ತದೆ ಅಂತಕ್ಕಂಥ ಮಾತನ್ನು ಹೇಳಲಾಗ್ತದೆ. ಹೇಗೆ ಅಂತ ಹೇಳಿದ್ರೆ ಮಿಡಿತದಂತೆ, ಹೀಗೆ ಹೀಗೆ ಏನ್ರಿ ಮಿಡಿತದಂತೆ ಏನಂತ ಹೇಳಿದ್ರೆ ಅದು ಹಿಗ್ಗುವ ಮತ್ತು ಕುಗ್ಗುವ ಪ್ರಕ್ರಿಯೆಯಲ್ಲಿ ಇರ್ತದೆ. ಇನ್ನು ಮೂರನೇ ಸಿದ್ಧಾಂತ ಮತ್ತು ಜನಪ್ರಿಯ ಸಿದ್ಧಾಂತ ಮತ್ತು ಜಗತ್ತಿನ ಬಹುತೇಕ ಜನರು ಒಪ್ಪಿಕೊಂಡಿರುವಂಥ ಸಿದ್ಧಾಂತ ಯಾವುದ್ರಿ, ಮಹಾಸ್ಫೋಟ ಸಿದ್ಧಾಂತ ಅಂತಕ್ಕಂಥದ್ದು. ನೋಡ್ರಿ, ಮಹಾಸ್ಫೋಟ ಸಿದ್ಧಾಂತದ ಪ್ರಕಾರ ಹೇಳಬೇಕಂತ ಹೇಳಿದ್ರೆ ಭೌತ ವಸ್ತುಗಳು ಏನದಾವ್ರಿ, ಅವು ಮೊದಲು ಹೇಗಿದ್ವು ಅಂತ ಹೇಳಿದ್ರೆ ಬೆಂಕಿಯ ಉಂಡೆಯ ರೂಪದಲ್ಲಿತ್ರಿ, ಬೆಂಕಿಯ ಉಂಡೆಯ ರೂಪದಲ್ಲಿ ಒಂದೇ ಸ್ಥಳದಲ್ಲಿ ಇತ್ರಿ. ನೋಡ್ರಿ, ಭೌತ ವಸ್ತುಗಳು ಬೆಂಕಿಯ ಉಂಡೆ ಆಕಾರದೊಳಗೆ ಒಂದೇ ಸ್ಥಳದೊಳಗಿತ್ತು. ಮತ್ತು ಎಲ್ಲೆಲ್ಲಿ ನೋಡ್ತೀವಿ ಅಲ್ಲೆಲ್ಲಿ ಭೂಮಿ ಅಲ್ಲಿ ಈಗ ಅದು ಹ್ಯಾಂಗೆ ಸಾಧ್ಯ ಆಯಿತು ಅಂತ ನೀವು ಕೇಳ್ಬೋದು. ಈ ರೀತಿ ಬೆಂಕಿ ಉಂಡೆ ಆಕಾರ ಒಂದೇ ಸ್ಥಳದಲ್ಲಿ ಇದ್ದಂಥ ಸಂದರ್ಭದಲ್ಲಿ ಒಂದು ಮಹಾಸ್ಫೋಟ ಸಂಭವಿಸ್ಬಿಡ್ತೀರಿ, ಒಂದು ಮಹಾಸ್ಫೋಟ ಸಂಭವಿಸ್ಬಿಡ್ತು. ಆ ಮಹಾಸ್ಫೋಟದಿಂದಾಗಿ ಆ ಬೆಂಕಿ ಉಂಡೆ ಎಲ್ಲ ದಿಕ್ಕುಗಳಲ್ಲಿ ಚದುರಿ ಹೋಗ್ಬಿಡ್ತೀರಿ. ಆ ಮೂಲಕ ಏನಂತ ಹೇಳಿದ್ರೆ ಆಕಾಶ ಗಂಗೆಗಳು ಸೃಷ್ಟಿಯಾಗಿಬಿಟ್ಟು ರೀ. ಹೀಗೆ ಸೃಷ್ಟಿಯಾದಂತಹ ಆಕಾಶ ಗಂಗೆಗಳಲ್ಲಿ ಭೂಮಿಯು ಕೂಡ ಒಂದು ಸಣ್ಣ ವಸ್ತು. ಹೀಗಾಗಿ ಏನಂತ ಹೇಳಿದ್ರೆ ಈ ಮಹಾಸ್ಫೋಟ ಸಿದ್ಧಾಂತವನ್ನೇ ಬಹುತೇಕರು ಏನಂತ ಹೇಳಿದ್ರೆ ಒಪ್ಪಿಕೊಂಡಿದ್ದಾರೆ ಅಂಥೇಳಿ ಹೇಳಬಹುದು. ರೀ ನೋಡ್ರಿ, ಭೂಮಿಯು ಈ ಸೌರಮಂಡಲದಲ್ಲಿ ಸೌರಯುಗದಲ್ಲಿ ಒಂದು ಗ್ರಹ ಹೌದ್ರಿ. ಒಂಬತ್ತು ಗ್ರಹಗಳದ ಅಂಥೇಳಿ ನಾವು ನೀವು ಈಗಾಗಲೇ ಇಂದಿನ ತರಗತಿಗಳಲ್ಲಿ ಕೂಡ ಅಧ್ಯಯನ ಮಾಡಿದ್ದದ ನಿಮಗೆಲ್ಲ ಅದ್ರ ಬಗ್ಗೆ ಗೊತ್ತು. ನವಗ್ರಹ ಆ ಒಂಬತ್ತು ಗ್ರಹಗಳಲ್ಲಿ ಇದು ಭೂಮಿ ಕೂಡ ಒಂದು. ಹಾಗಾದರೆ ಈ ಭೂಮಿಯ ಮೇಲೆ ಮಾತ್ರ
ಮಾತ್ರ ಏನಂತೇಳಿದ್ರೆ ಜೀವದ ಉಗಮ ಆಗ್ಯದ, ವಿಕಸನ ಆಗ್ಯದ. ಹಾಗಾದ್ರೆ ಬೇರೆ ಗ್ರಹಗಳಲ್ಲಿ ಯಾವುದೇ ಜೀವಿಯ ಉಗಮ ಆಗಿಲ್ಲ, ವಿಕಸನವೂ ಆಗಿಲ್ಲ ನೋಡ್ರಿ. ಹಂಗಾದ್ರೆ ಯಾವಾಗ ಉಗಮ ಆಯ್ತ್ರಿ ಭೂಮಿ ಅನ್ನುವಂಥದ್ದಕ್ಕೆ ಏನಂತ ಹೇಳಿದ್ರೆ, ಒಂದು ಅಂದಾಜಿನ ಮೂಲಕ ಏನಂತ ಹೇಳಿದ್ರೆ ಹೀಗೆ ಹೇಳಲಾಗ್ತದೆ, ಸುಮಾರು 4.5 ಬಿಲಿಯನ್ ವರ್ಷಗಳ ಪೂರ್ವದಲ್ಲಿ ಭೂಮಿಯ ಉಗಮ ಆಯಿತು ಅಂತ ಹೇಳಿ ಹೇಳಲಾಗ್ತದೆ ನೋಡ್ರಿ. ಅವಾಗ ಭೂಮಿಯ ಉಗಮ ಆದಾಗ ಈಗ ಹೇಗೆ ಭೂಮಿ ಎಲ್ಲೆಲ್ಲ ಕಾಣ್ತದೆ, ಈಗ ಒಮ್ಮೆ ದಿಢೀರಂತ ಸೃಷ್ಟಿ ಆಗಿದೆ, ಎಲ್ಲ ಜೀವಿಗಳು ಭೂಮಿ ಮೇಲೆ ಒಂದೊಂದಾಗಿ ಸೃಷ್ಟಿ ಆಗ್ಬಿಟ್ಟಾವ ಅಂತ ಅನ್ಬೇಡ್ರಿ. ಯಾಕಂತ ಹೇಳಿದ್ರೆ ಅವಾಗ ಭೂಮಿಯ ಉಗಮ ಆದಾಗ 4.5 ಬಿಲಿಯನ್ ವರ್ಷಗಳ ಪೂರ್ವದಲ್ಲಿ ಭೂಮಿಯ ಉಗಮ ಆದಾಗ ಭೂಮಿಯ ತಾಪಮಾನ ಎಷ್ಟಿತ್ತು ಅಂದ್ರೆ ಭೂಮಿಯನ್ನು ಮುಟ್ಟಿ ನೋಡಲಾರ್ದಷ್ಟು, ಯಾವುದೇ ಜೀವಿಯಲ್ಲಿ ಹುಟ್ಟಲಾರ್ದಷ್ಟು ಅಷ್ಟೊಂದು ತಾಪಮಾನ ಅದರದ್ದು ಹೆಚ್ಚಿನ ಪ್ರಮಾಣದಲ್ಲಿತ್ತು. ಅಂದ್ರೆ ಈ ಬಂಡೆಗಳು, ದೊಡ್ಡ ದೊಡ್ಡ ಬಂಡೆಗಲ್ಲುಗಳು ಕೂಡ ಅವು ಕರಗಿದ ಪಾಕ್ ಥರ ಐತ್ರಿ. ಸಕ್ರಿ ಪಾಕ ಆಣ ಬಂದಾಗ ಹ್ಯಾಂಗೆ ಜಿಗಿಟ್ ಆಗ್ತದೆ, ದ್ರವ ರೂಪದೊಳಗೆ ಇರ್ತದೆ, ಅದನ್ನು ಆರಾಕ್ಬಿಟ್ರೆ ಗಟ್ಟಿ ಆಗ್ತದೆ, ಘನ ಪದಾರ್ಥ ಆಗ್ಬಿಡ್ತದೆ, ಹಾಂ ಘನರೂಪ ತಾಳ್ತದೆ. ಆದರೆ ಅದೇ ದ್ರವರೂಪದೊಳಗಿದ್ದಾಗ, ಅತ್ಯಂತ ಬಿಸಿ ಇದ್ದಾಗ ಸಕ್ಕರೆ ಪಾಕ ನೋಡ್ರಿ, ಹಾಂ ಒಂದು ಪರಾತದೊಳಗೆ ಆ ಸಕ್ಕರೆ ಪಾಕ ಹಾಕಿ ನೋಡ್ರಿ, ದ್ರವ ಪದಾರ್ಥ ಇದ್ದಾಗ ಇನ್ನೂ ಅತ್ಯಂತ ಬಿಸಿ ಇದ್ದಾಗ, ಹಾಂ ಅದನ್ನು ನೀವು ಅದು ಅದ್ರ ಮೇಲೆ ಏನಾದ್ರು ಇಡಂತದೆ ಅದು ಇನ್ನೂ ಘನರೂಪ ಪಡೆದಿರುವುದಿಲ್ಲ. ಅದೇ ಘನರೂಪ ಪಡೆದಾಗ ಅದ್ರ ಮೇಲೆ ಏನಾದ್ರು, ಹಂಗೆ ಭೂಮಿ ಘನರೂಪ ಪಡೆದಿದ್ದಿಲ್ಲ ಅವಾಗ. ಇನ್ನೂ ಏನಂತೇಳಿದ್ರೆ ಅದು ಈ ಅತ್ಯಂತ ಉಷ್ಣ ತಾಪಮಾನ ಒಳಗೊಂಡಂತಹ ಏನಂತೇಳಿದ್ರೆ ಈ ಪಾಕಿನ ರೂಪದಲ್ಲಿ ಏನಂತೇಳಿದ್ರೆ ಉರಿಯುವ ಗೋಳ ಆಗಿತ್ತು. ಈ ಕಲ್ಲು ಬಂಡೆಗಳ ಸದ್ಯಕ್ಕೆ ಘನ ರೂಪದಲ್ಲಿ ಇದ್ದಿಲ್ಲ, ಅದು ಕೂಡ ಬೆಂಕಿ ಉಂಡೆ ಆಕಾರಗಳು, ಅದು ಕರಗಿದ ಅಂತಹ ಒಂದು ಪಾಕಿನ ರೂಪದಲ್ಲಿ ಇತ್ತು ಅಂಥೇಳಿ ಹೇಳಬಹುದು. ಹೀಗೆ ಆ ಬಂಡೆಗಳು ಕೂಡ ಏನಂತ ಹೇಳಿದ್ರೆ ಕರಗಿದ ರೂಪದಲ್ಲಿ ಇದ್ದು ಏನಂತೇಳಿ ಉರಿಯುವಂಥ ಒಂದು ಗೋಳ ಈ ಭೂಮಿ ಆಗಿತ್ತು ಅಂತೇಳಿ ಹೇಳ್ಬೋದು. ಅಂತ ನೋಡ್ರಿ, ಅಂಥ ತಾಪಮಾನ ಇದ್ದಂಥ ಭೂಮಿಯ ಗೋಳ ಸಂದರ್ಭದಲ್ಲಿ ಮತ್ತೆ ಜ್ವಾಲಾಮುಖಿಗಳು ಕೂಡ ಸ್ಫೋಟ ಆಗ್ತಿತ್ತು ಭೂಮಿಯೊಳಗೆ. ಮತ್ತು ಭೂಮಿಯೊಳಗಿಂದ ಜ್ವಾಲಾಮುಖಿಗಳು ಸ್ಫೋಟ ಆಗ್ತಾವ ಅಂತ ಹೇಳಿದ್ರೆ ಈ ಸ್ಫೋಟದ ರಭಸಕ್ಕೆ ಅಕ್ಕಪಕ್ಕದ ಎಲ್ಲ ದ್ರವ ರೂಪದಲ್ಲಿ ಇರತಕ್ಕಂಥ ಪಾಕಿನಂಥದ್ದು ಏನಂದ್ರೆ ಅದೆಲ್ಲ ಮತ್ತೆ ಏನಾಗ್ತದೆ ಸೈಡಿಗೆ ಸರಿತಲ್ಲ ಭೂಮಿಯಿಂದ ಜ್ವಾಲಾಮುಖಿ ಮೇಲೆ ಬಂದಾಗ. ಹೀಗೆ ಏನಂತ ಹೇಳಿದ್ರೆ ಅದು ಆ ಜ್ವಾಲಾಮುಖಿಗಳು ಬಂದಾಗ ಏನಂತ ಹೇಳಿದ್ರೆ ಆ ಧಕ್ಕಾಮುಖಿ ಕೂಡ ಆಗ್ತಾ ಇತ್ತು. ಈ ಏನು ಉರಿಯುವ ಗೋಳ ಆಗಲ್ಲ ಅಂದ್ರೆ ಆ ಕಡೆಯಿಂದ ಈ ಕಡೆ ಈ ಕಡೆಯಿಂದ ಆ ಕಡೆ ಆಗುವಂತಹದ್ದು ಕೂಡ ನೋಡ್ರಿ. ಈ ವಿಕಸನದ ಆರಂಭಿಕ ಅವಧಿಯಲ್ಲಿ, ಈ ಭೂಮಿಯ ವಿಕಸನದ ಆರಂಭಿಕ ಅವಧಿಯಲ್ಲಿ ಏನಾಗಿತ್ತು ಅಂತ ಹೇಳಿದ್ರೆ ಅನೇಕ ಧೂಮಕೇತುಗಳು ಕೂಡ ಭೂಮಿಗೆ ಅಪ್ಪಳಿಸಿತ್ತು, ಉರುಕೆಗಳು ಕೂಡ ಭೂಮಿಗೆ ಅಪ್ಪಳಿಸ್ತಾ ಇದ್ವು ಪದೇ ಪದೇ ಮೇಲಿಂದ ಮೇಲೆ. ಈ ರೀತಿ ಧೂಮಕೇತುಗಳು ಉರುಕೆಗಳು ಭೂಮಿಗೆ ಅಪ್ಪಳಿಸುವ ಸಂದರ್ಭದಲ್ಲಿ ಒಮ್ಮೆ ಏನಾಗ್ಬಿಡ್ತೀವಿ ಅಂತ ಹೇಳಿದ್ರೆ ಭೂಮಿಯ ಮೇಲೆ ಬೃಹತ್ ಪ್ರಮಾಣದ ಅಪ್ಪಳಿಸುವಿಕೆ ಆಗಿಬಿಡ್ತೀವಿ. ದೊಡ್ಡ ಪ್ರಮಾಣದಲ್ಲಿ ಏನಂದ್ರೆ ಭೂಮಿಯ ಮೇಲೆ ಅಪ್ಪಳಿಸುವಿಕೆ ಆದಾಗ ಭೂಮಿ ಸ್ವಲ್ಪ ಬಾಗಿ ಬಿಡ್ತು, ಭೂಮಿ ಸ್ವಲ್ಪ ಹಿಂಗೆ ಬಾಗಿ ಬಿಡ್ತು. ಯಾವಾಗ ಹಿಂಗೆ ಸಿದಾ ಇದ್ದಿದ್ದು ಹಿಂಗೆ ಸ್ವಲ್ಪ ಅದ್ರ ಮುಖ ಹಿಂಗೆ ಕೆಳಗೆ ಮಾಡಿದಾಗ ನೋಡಿರ್ಬೇಕಲ್ಲ ನಮ್ಮ ಕಣ್ಣಿನ ನೀರಕ್ಕೆ ಹಿಂಗೆ ನೀವು ನಿಮ್ಮ ಕೈ ಹಿಂಗೆ ಒಟ್ಟಿಗೆ ಹಿಡಿದಾಗ ಏನಂತ ಹೇಳಿದ್ರೆ ಆ ಕಡೆ ಮುಂದೊಂದು ಏನೂ ಕಾಣಿಸಿಲ್ಲ, ಅದೇ ಒಂದು ಸ್ವಲ್ಪ ಕೆಳಗೆ ಕೈ ಬಾಗಿಸಿದಾಗ ನೋಡ್ರಿ ಆ ಕಡೆಗೆಲ್ಲ ಕಾಣಿಸ್ತದೆ. ಈ ರೀತಿ ಏನಂತ ಹೇಳಿದ್ರೆ ಆ ಭೂಮಿಯ ಮೇಲೆ ಆ ಒಂದು ಬೃಹತ್ ಅಪ್ಪಳಿಸುವಿಕೆಯಿಂದಾಗಿ ಏನಂತ ಹೇಳಿದ್ರೆ ಭೂಮಿ ಹಿಂಗೆ ಬಾಗಿದ್ದೇ ತಡ ಚಂದ್ರನ ಉಗಮ ಆಗಿಬಿಡ್ತ್ರಿ ನೋಡ್ರಿ. ಭೂಮಿಯ ಬಾಗುವಿಕೆಯಿಂದಾಗಿ ಚಂದ್ರನ ಉಗಮ ಆಗಿಬಿಡ್ತು. ಯಾವಾಗ ಭೂಮಿಯ ಬಾಗುವಿಕೆ ಆಯಿತು, ಚಂದ್ರನ ಉಗಮ ಆಯಿತು, ಇವೆರಡೂ ಅಂಶಗಳು ಏನಂತ ಹೇಳಿದ್ರೆ ಭೂಮಿಯ ಮೇಲಿನ ಹವಾಗುಣ ಮತ್ತು ವಾತಾವರಣದ ನಿರ್ಮಾಣದಲ್ಲಿ ಅವೆರಡೂ ಅಂಶಗಳು ಪ್ರಮುಖ ಪಾತ್ರವನ್ನು ವಹಿಸಿದವು ಅಂತೇಳಿ ಹೇಳಬಹುದು ನೋಡ್ರಿ. ಹೀಗೆ ಏನಂತ ಹೇಳಿದ್ರೆ ಹಲವು ವರ್ಷಗಳ ಕಾಲ ಅದು ಏನಂತ ಹೇಳಿದ್ರೆ ಕರಗಿದ ಬಿಸಿಗೋಳನೇ ಆಗಿತ್ತು ಭೂಮಿ. ಮುಂದೆ ಈಗೇನು ವಾತಾವರಣದಲ್ಲಿ ಬದಲಾವಣೆ ಆಯ್ತಲ್ರಿ, ಭೂಮಿ ಬಾಗ್ತು ಚಂದ್ರನ ಉಗಮ ಆಯಿತು, ಇದು ಏನಂತ ಹೇಳಿದ್ರೆ ಭೂಮಿ ಮೇಲಿನ ವಾತಾವರಣದ ಬದಲಾವಣೆಗೆ ಕಾರಣ ಆಯಿತು. ಭೂಮಿ ಏನಂತ ಹೇಳಿದ್ರೆ ಕ್ರಮೇಣ ತಂಪಾಗಲಿಕ್ಕೆ ಆರಂಭ ಆಯಿತು. ಯಾವಾಗ ಭೂಮಿ ಕ್ರಮೇಣ ತಂಪಾಗಲಿಕ್ಕೆ ಆರಂಭ ಆಗ್ತದೋ ಅವಾಗ ಜ್ವಾಲಾಮುಖಿಗಳ ಪ್ರಮಾಣವೂ ಕೂಡ ಕಡಿಮೆ ಆಗಲಿಕ್ಕತ್ತು. ಅದು ಬಿಸಿ ಹೆಚ್ಚಿದಂತೆ ಜ್ವಾಲಾಮುಖಿಗಳ ಪ್ರಮಾಣವೂ ಹೆಚ್ಚಾಗ್ತಿತ್ತು. ಯಾವಾಗ ಭೂಮಿ ತಂಪಾಗಲಿಕ್ಕಿತ್ತೋ ಜ್ವಾಲಾಮುಖಿ ಪ್ರಮಾಣವೂ ಕೂಡ ಕ್ರಮೇಣ ಕಡಿಮೆ ಆಗ್ತಾ ಹೋಯ್ತು, ಸ್ಫೋಟಗಳು ಕಡಿಮೆ ಆಗ್ಲಿಕ್ಕತ್ತು. ಅವಾಗ ನೋಡ್ರಿ ಭೂಮಿ ತಮ್ಮ ಈಗ ನೋಡ್ರಿ ಅದು ಸಕ್ರಿ ಪಾಕ ಪರಾತದಾಗ ಹಾಕಿದಾಗ ಅದೇನಾಗ್ತದೆ, ಅದು ಹವಾ ಆಡ್ದಂಗ ಗಾಳಿ ಆಡ್ದಂಗ ಅದು ತಂಪ ಅನುಭವಿಸ ಅದಕ್ಕೆ ಅನುಭವಕ್ಕೆ ಬಂದಾಗ ತಣ್ಣನೆ ಅನುಭವ ಅಥವಾ ಗಾಳಿ ಅನುಭವ ಬಂದಾಗ ಅದು ಏನದ ಪಾಕ ಗಟ್ಟಿ ಆಗಲಿಕ್ಕೆ ಆರಂಭ ಆಗ್ತದೆ. ಅಂದ್ರೆ ದ್ರವರೂಪ ಘನರೂಪ ತಾಳ್ತದ ಹೌದಲ್ಲ, ದ್ರವರೂಪ ಇದ್ದಿದ್ದು ಅದೇ ತರ ಭೂಮಿ ತಂಪ
ಆಗ್ತಂಗ ಆಗ್ತಂಗ ಏನಂತ ಹೇಳಿದ್ರೆ ಅದು ಭೂಮಿಯ ಮೇಲ್ಪದರು ಘನರೂಪ ತಾಳಲಿಕ್ಕೆ ಆರಂಭ ಆಯಿತು, ಗಟ್ಟಿ ರೂಪ ತಾಳಲಿಕ್ಕೆ ಆರಂಭ ಆಯಿತು, ಭೂಮಿಯ ಮೇಲ್ಮೈ ಗಟ್ಟಿ ಶಿಲೆಯಾಗಿ ಕಲ್ಲಾಗಿ ಮಾರ್ಪಾಟಾಯ್ತು ರೀ. ಈ ಒಂದು ಪ್ರಕ್ರಿಯೆ ಏನದಲ್ಲ, ಭೂಮಿಯ ಮೇಲ್ಪದರು ಏನು ಗಟ್ಟಿಯಾಗಿದಲ್ಲ ಮೇಲಿನ ಪದರು, ಇದನ್ನೇ ಏನಂತ ಹೇಳಿದ್ರೆ ಕ್ರಸ್ಟ್ ಅಂತ ಹೇಳಿ ಕರೀತಾರೆ ರೀ. ಇದನ್ನ ಕ್ರಸ್ಟ್ ಅಂತೇಳಿ ಕರೆಯಲಾಗ್ತದೆ. ಹೀಗೆ ನೋಡ್ರಿ, ಭೂಮಿ ತಂಪಾಗ್ತಾ ಆಗ್ತಾ ಏನಂತ ಹೇಳಿದ್ರೆ ತಂಪಾಗುವ ಪ್ರಕ್ರಿಯೆ ಮುಂದೆ ವರ್ದಾಂಗ ವರ್ದಾಂಗ ಭೂಮಿಯ ಮೇಲೆ ಪದರ ಕುಗ್ಗಲಿಕ್ಕೆ ಆರಂಭ ಆಯಿತು. ಗಡ್ಡೆ ಅದಂಗೆ ಕುಗ್ಗದಂಗೆ ಕುಗ್ಗದಂಗೆ ಬೆಟ್ಟ ಗುಡ್ಡಗಳು ಸೃಷ್ಟಿಯಾದವು, ಕಣಿವೆಗಳು ಸೃಷ್ಟಿಯಾದವು. ನೋಡ್ರಿ, ಭೂಮಿ ತಂಪಾದಂಗೆ ಗಡ್ಡೆ ಆಯಿತು, ಕಣಿವೆಗಳು ಬೆಟ್ಟ ಗುಡ್ಡಗಳು ಸೃಷ್ಟಿಯಾದವು, ಅದೇ ಹ್ಯಾಂಗೆ ಸಾಧ್ಯ ರೀ ಸರ್? ಗಡ್ಡೆ ಅದಾಗ ಕ್ಲೀನೇ ಇರ್ಬೋದಲ್ರಿ ಅಂತೇಳಿ ನಿಮಗೆ ಅನಿಸ್ಬೋದು. ಘನ ಘನರೂಪ ತಾಳಿದ್ರು ಕೂಡ ಅದು ಕ್ಲೀನ್ ಆಗಿನೇ ಇರಬಹುದಾಗಿತ್ತಲ್ರಿ ಅಂತ ನಿಮಗೆ ಅನಿಸ್ತದೆ. ಹಾಗೆ ಸಾಧ್ಯ ಇಲ್ಲ. ಯಾಕಂತೇಳಿದ್ರೆ ನಿಮಗೊಂದು ಉದಾಹರಣೆ ಕೊಡ್ತೀನಿ. ಒಂದು ಸೇಬು ಹಣ್ಣನ್ನು ತೆಗೆದುಕೊಡ್ರಿ, ಸೇಬು ಹಣ್ಣು ಫ್ರೆಶ್ ಇದ್ದಾಗ ಅಗ್ದಿ ಪ್ಲೇನಾಗಿ ಇರ್ತದೆ, ಸುತ್ತಲೂ ಅದರ ಮೇಲ್ಮೈ ಪ್ಲೇನಾಗಿ ಇರ್ತದೆ. ಆ ಒಂದು ಸೇಬು ಹಣ್ಣನ್ನು ಒಂದು ನಿಮ್ಮ ಮನೆಯಲ್ಲಿ ಒಯ್ದು ಒಂದು ಟೇಬಲ್ ಮೇಲೆ ಇಡೀ, ಅದ್ರ ಕಡೆ 15 ದಿವಸ ಹೊಳಿ ನೋಡ್ಬೇಡ್ರಿ, 15 ದಿವಸ ಹೊಳಿ ನೋಡ್ಬೇಡ್ರಿ. ಬಹಳ ದಿನಗಳ ನಂತರ ಅದನ್ನ ನೋಡ್ರಿ, ಅದರದ್ದು ಮೇಲ್ಪದರು ನೈಸ್ ಹೋಗಿರ್ತದೆ, ಬಾಡಿ ಇರ್ತದೆ, ಬಾಡಿ ಮುದುಡಿ ಮುಖದ ಮುಪ್ಪಾವಸ್ಥೆಯಲ್ಲಿ ಇದ್ದಂಥ ಅತ್ಯಂತ ಮುಪ್ಪಾನ ಮುದುಕರಿಗೆ ನೋಡ್ರಿ, ಮುಖದ ಮೇಲೆ ಹೇಗೆ ಗೇರೆಗಳು ಮುಡಿರ್ತಾವೆ, ಹೌದಲ್ರಿ? ಅದೇ ವಯಸ್ಸಿನ ಹುಡುಗರಿಗೆ ಅಗ್ದಿ ನೈಸ್ತಿರ್ತಲ್ಲ ಮುಖ, ಎಷ್ಟು ವ್ಯತ್ಯಾಸ ಅದಲ್ಲ ಮುಪ್ಪಾನ ಮುದುಕನ ಮುಖಕ್ಕೂ ವಯಸ್ಸಿನ ಹುಡುಗನ ಮುಖಕ್ಕೂ ಎಷ್ಟು ಡಿಫ್ರೆನ್ಸ್ ಅದಲ್ಲ. ಉದಾಹರಣೆಯಾಗಿ ಇದನ್ನು ತೊಗೊಬೋದು ನಾವು, ಸೇಬು ಹಣ್ಣನೆ ಅಂತಲ್ಲ ಅದನ್ನು. ಏನಂತ ಹೇಳಿದ್ರೆ ಆ ಗೆರೆಗಳು ಯಾಕೆ ಮುಡ್ತಾವ್ರಿ, ಅದನ್ನು ಇದು ಆಗಿದೆ ಅಂತ, ಏನು ಮಡಿಕೆಗಳು ಬಿದ್ದಾವ ಅಂತ, ಮುಖದ ಮೇಲೆ ರೇಖೆಗಳು ಮಡಿಕೆಗಳು ಬಿದ್ದಾವ ಅಂತೇಳಿ. ಹಂಗೆ ಆ ಸೇಬು ಹಣ್ಣಿನ ಮೇಲೆ ಕೂಡ ಮಡಿಕೆಗಳು ಮುಡಿರ್ತಾವೆ ಗಣರು ದಿವಸದಂಗೆ. ಹಂಗೆ ಭೂಮಿ ಘನರೂಪ ತಾಳಿ ದಿವಸದಂಗೆ ಏನಂತೇಳಿದ್ರೆ ತೆಗ್ಗ ದೇವರ ಬೆಟ್ಟ ಗುಡ್ಡ ಹಿಂಗೆ ಕಣಿವೆ ಆಕಾರ ಇದೆಲ್ಲವೂ ಕೂಡ ಏನಂತ ಹೇಳಿದ್ರೆ ಸೃಷ್ಟಿಯಾಗಿಬಿಡ್ತು ರೀ. ಹೀಗೆ ಏನಂತೇಳಿದ್ರೆ ಸೃಷ್ಟಿಯಾಗಿಬಿಡೋಣ. ಇನ್ನೇನಂತೇಳಿದ್ರೆ ಮುಂದೆ ಜ್ವಾಲಾಮುಖಿಗಳಿಂದ ಅನಿ ಇನ್ನೂ ಸ್ವಲ್ಪ ಇದ್ದರು ಜ್ವಾಲಾಮುಖಿಗಳು ಸಣ್ಣಪುಟ್ಟ. ಆ ಜ್ವಾಲಾಮುಖಿಗಳಿಂದ ಏನಂತ ಹೇಳಿದ್ರೆ ಅನಿಲ ಬಿಡುಗಡೆ ಆಗಕತ್ರಿ. ಯಾವಾಗ ಅನಿಲ ಬಿಡುಗಡೆ ಆಗಕತ್ತೋ ಅವಾಗ ಭೂಮಿಯ ಮೇಲೆ ಏನಂತ ಹೇಳಿದ್ರೆ ಆರಂಭಿಕ ವಾತಾವರಣ ಸೃಷ್ಟಿಯಾಗಲಿಕ್ಕೆ ಆರಂಭ ಆಯಿತು. ನೋಡ್ರಿ, ಭೂಮಿಯ ಮೇಲ್ಮೈ ಕ್ರಸ್ಟ್ ಏನದಲ್ಲ, ಅತಿ ಹೆಚ್ಚು ಉಷ್ಣಾಂಶ ಬಂದಿತ್ತು. ಇನ್ನೂ ಆ ಹೆಚ್ಚು ಉಷ್ಣಾಂಶ ಹೊಂದಿದ್ದಕ್ಕೆ ಏನಾಗ್ತಿತ್ತು ಅಂತ ಹೇಳಿದ್ರೆ, ಈ ನೀರು ಏನದಲ್ಲ, ನೀರು ಆವಿಯ ರೂಪದಲ್ಲಿ ಹೋಗ್ತಾ ಇತ್ತು ಮೇಲೆ. ನೀರು ಆವಿಯ ರೂಪದಲ್ಲಿ ನೋಡಿ, ಬ್ಯಾಸಿಗ್ಯಾಗ ಈ ಕೆರೆ ಕಟ್ಟೆ ನದಿಯೊಳಗಲ್ಲ ಸಮುದ್ರದೊಳಗಲ್ಲಿ ನೀರು ಕೂಡ ಆವಿ ರೂಪದಲ್ಲಿ ಮ್ಯಾಲೆ ಹೋಗ್ತದೆ ರೀ. ಮ್ಯಾಲೆ ಹೋಗಿ ಮುಗುಲಾಗಿ ಹೋಗಿ ಆಕಾಶದಾಗ ಹೋಗಿ ಮೋಡಗಳಾಗಿ ಹೊಳಿ ಮಳಿಯಾಗಿ ಮತ್ತೆ ಏನಂತ ಹೇಳಿದ್ರೆ ಕೆಳಗೆ ಬರ್ತದೆ, ಮತ್ತೆ ಎಲ್ಲ ಕಡೆಯಿಂದ ಹರಿದು ಹೋಗಿ ಕೊನೆ ನದಿ ಹಳ್ಳ ಕೊಳ್ಳ ದಿಂದ ಹರ್ಕೋತ ಹೋಗಿ ಏನಂತ ಹೇಳಿದ್ರೆ ಕೊನೆಗೆ ಸಮುದ್ರವನ್ನೇ ಸೇರ್ತದಲ್ಲ. ಆ ರೀತಿ ಏನಂತ ಹೇಳಿದ್ರೆ ಆಗಿನ ಕಾಲದಲ್ಲಿ ಏನದ ಭೂಮಿಯ ಉಷ್ಣತೆಯಿಂದಾಗಿ ಭೂಮಿಯ ತಾಪಮಾನದಿಂದಾಗಿ ಏನಾಗ್ತಿತ್ತು ಅಂತ ಹೇಳಿದ್ರೆ, ನೀರು ಆವಿಯ ರೂಪದಲ್ಲಿ ಮೇಲೆ ಹೋಗ್ತಾ ಇತ್ತು. ಹೀಗೆ ನಿಮ್ಮ ಮ್ಯಾಲೆ ಹೋದಂಗ ಭೂಮಿಯಿಂದ ಆವಿಯಾಗಿ ನೀರು ಮ್ಯಾಲೆ ಹೋದಂಗ ಮುಂದಿನ ದಿನಗಳಲ್ಲಿ ಏನಂತ ಹೇಳಿದ್ರೆ ಭೂಮಿ ತಂಪಾಗುವ ಪ್ರಕ್ರಿಯೆ ಹಾಗೆ ಮುಂದುವರೆದಿತ್ತು. ತಂಪ ಭೂಮಿ ಯಾವಾಗ ತಂಪ ಆಗೋದು ಹೆಚ್ಚಾಯಿತು, ಆವಾಗ ಮೋಡಗಳು ಕರಗಿ ಏನಂತ ಹೇಳಿದ್ರೆ ಮಳೆ ಬೀಳಕ್ಕೆ ಆರಂಭ ಆಯಿತು. ಮಳೆ ಬರಾಕತ್ರಿ, ಧಾರಾಕಾರ ಮಳೆ ಬರಾಕ ಆರಂಭ ಆಯ್ತು ರೀ, ಧಾರಾಕಾರ ಮಳೆ ಬರಾಕ ಆರಂಭ ಆಯಿತು. ಹೀಗೆ ಸುದೀರ್ಘ ಮಳೆ ಬರಾಕತ್ತು. ಈ ದೀರ್ಘ ಮಳೆಯಿಂದಾಗಿ ಸುರಿಯುವಂಥ ಮಳೆಯಿಂದಾಗಿ ಭೂಮಿಯ ಮೇಲೆ ಅನೇಕ ಕೆರೆಗಳು ಸೃಷ್ಟಿಯಾದವು. ಯಾಕಂದ್ರೆ ಎಲ್ಲೆಲ್ಲಿ ಮಡಿಕೆ ಬಿದ್ದಿರ್ತದೆ, ಎಲ್ಲೆಲ್ಲಿ ತೆಗೆ ತೆವರು ಬಿದ್ದಿರ್ತದೆ, ಅಲ್ಲೆಲ್ಲ ಏನಂತ ಹೇಳಿದ್ರೆ ನೀರು ಹರಿಲಾಗತ್ತು. ಅಲ್ಲೆಲ್ಲ ಕೆರೆಗೆ ಸೃಷ್ಟಿಯಾಯಿತು, ಕೊಳ್ಳ ನದಿ ಸರೋವರ ಸೃಷ್ಟಿಯಾಯಿತು. ಕೊನೆಗೆ ಅದೆಲ್ಲವೂ ಸೇರಿ ಒಂದು ಕಡೆ ದೊಡ್ಡ ಪ್ರಮಾಣದಲ್ಲಿ ಸೇರಿದ್ದಕ್ಕೆ ಅಲ್ಲಿ ಸಮುದ್ರ ಸೃಷ್ಟಿಯಾಯಿತು. ಹೀಗೆ ಏನಂತ ಹೇಳಿದ್ರೆ ನದಿ ಹಳ್ಳ ಕೊಳ್ಳ ಸರೋವರ ಸೃಷ್ಟಿಯಾಯಿತು. ಹೀಗೆ ಆಗ ಮಳೆ ಏನಂತ ಹೇಳಿದ್ರೆ ನಿಂದಿರಲಿಲ್ಲ, ಹಾಗೆ ಮಳೆ ಸುರಿತಾನೇ ಇತ್ತು ಮೇಲಿನ ಮೇಲೆ. ನಂತರ ಮಾರುತಗಳು, ಗಾಳಿ ಚಂಡಮಾರುತ ಅಂತ ಹೇಳಿದ್ರಲ್ಲ, ಹೀಗೆ ಮಾರುತಗಳು ಏನಂತ ಹೇಳಿದ್ರೆ ಬೀಸ್ದಾಗ ಅವೇನು ಬೆಟ್ಟ ಗುಡ್ಡ ಕಣಿವೆಗಳು ಸೃಷ್ಟಿಯಾಗಿತ್ತು ಅಲ್ರಿ, ಅವೆಲ್ಲವೂ ಕೂಡ ಸವಿಲಿಕ್ಕೆ ಆರಂಭ ಆಯಿತು ಮಳೆ ಗಾಳಿಗೆ. ಮಾರುತಗಳಿಗೆ ಆ ಬೆಟ್ಟ ಗುಡ್ಡಗಳು ಕೂಡ ಸವಿಲಿಕ್ಕೆ ಆರಂಭ ಆಯಿತು. ಸಣ್ಣಾಗಿ ಶಿಲೆಯಾಗಿ ಮರಳಿನ ಕಣೆ ಕಣಗಳಾಗಿ ಏನಂತ ಹೇಳಿದ್ರೆ ಅವೆಲ್ಲ ಸೌದು ಸೌದು ಬೆಟ್ಟ ಗುಡ್ಡ ಕಣಗಳು ಸೌದು ಸೌದು ಏನಂತ ಹೇಳಿದ್ರೆ ಮರಳಿನ ರೂಪ ತಾಳಿ ಮಣ್ಣಿನ ರೂಪ ತಾಳಿ ಅದೆಲ್ಲವೂ ಕೂಡ ಮಳೆ ಆದಾಗ ನೀರಿನ ಜೊತೆ ಹರ್ಕೊಂತ ಬಂದು ಸಮುದ್ರ ಸೇರಿ ಸಮುದ್ರದ ತಳ ಆಗಿ ನಿರ್ಮಾಣ ಆಯಿತು. ಹೀಗೆ ಸಮುದ್ರದ ತಳ ನಿರ್ಮಾಣ ಆಯಿತು. ನೋಡ್ರಿ, ಇಷ್ಟೆಲ್ಲ ಆಗ್ಯದ, ಇಷ್ಟೆಲ್ಲ ಆಗ್ಯದ ಅಂತ ಹೇಳಿದ್ರೆ ಭೂಮಿ ಮೇಲೆ ಜೀವಿಗಳ ಉಗಮ ಆಗಲಿಕ್ಕೆ ಭೂಮಿಯ ಮೇಲಿನ ವಾತಾವರಣ ಇನ್ನೂ ಸಿದ್ಧಗೊಂಡಿದ್ದಿಲ್ಲ. ಜೀವಿಗಳು ಉಗಮವಾಗುವಷ್ಟು ವಾತಾವರಣ ಭೂಮಿ ಮೇಲೆ ಇದ್ದಿಲ್ಲ ಅಂದ್ರೆ ಇನ್ನೂ ವಾಸಯೋಗ್ಯ ಆಗಿದ್ದಿಲ್ಲ ಅಂತ. ನೋಡ್ರಿ, ಯಾಕ್ರಿ ವಾಸಯೋಗ್ಯ ಆಗಿದ್ದಿಲ್ಲ ಅಂತ ಹೇಳಿದ್ರೆ ಭೂಮಿಯ ಮೇಲಿನ ವಾತಾವರಣ ಇನ್ನೂ ಅತ್ಯಂತ ವಿಷಯುಕ್ತವಾಗಿತ್ತು, ವಿಷಯುಕ್ತ ವಾತಾವರಣ ಇತ್ತು. ಮತ್ತು ವಿಷಯುಕ್ತ ವಾತಾವರಣ ಅಂತ ಹೇಳಿದ್ರೆ ಅಲ್ಲಿ ಜೀವಿಗಳು ಉಗಮ ಸಾಧ್ಯ ಅದ್ರಿ.
ಜೀವಿಗಳು ಉಪಮಿಸಿ ಅಲ್ಲಿ ಬದುಕಲಿಕ್ಕೆ ವಿಕಸನ ಹೊಂದಲಿಕ್ಕೆ ಸಾಧ್ಯದರೆ ಅಸಾಧ್ಯದ ಮಾತು. ಹಾಗಾದ್ರೆ ನಂತರದಲ್ಲಿ ಅವು ಏನಂತ ಹೇಳಿದ್ರೆ ಜೀವದ ಉಗಮ ಮತ್ತು ವಿಕಸನ ಹೇಗಾಯಿತು ಅನ್ನೋದನ್ನ ಈಗ ನಾವು ನೋಡೋಣ. ಜೀವದ ಉಗಮ ಮತ್ತು ವಿಕಸನ ಹೇಗಾಯಿತು ಅನ್ನುವಂಥದ್ದನ್ನು ನಾವು ಈಗ ನೋಡೋಣ. ನೋಡ್ರಿ, ಭೂಮಿಯ ಮೇಲೆ ಏನಂತ ಹೇಳಿದ್ರೆ ಜೀವದ ಉಗಮ ಕುರಿತು ಕೂಡ ಅನೇಕ ಸಿದ್ಧಾಂತಗಳದಾವ್ರಿ. ಜೀವದ ಉಗಮ ಕುರಿತು ಅನೇಕ ಸಿದ್ಧಾಂತಗಳದಾವು. ಅದರೊಳಗೆ ಹತ್ತು ಹಲವಾರು ಸಿದ್ಧಾಂತದೊಳಗೆ ಒಂದು ಜನಪ್ರಿಯ ಸಿದ್ಧಾಂತ ತೆಗೆದುಕೊಂಡಾಗ ಆ ಜನಪ್ರಿಯ ಸಿದ್ಧಾಂತದ ಪ್ರಕಾರ ನಮಗೆ ತಿಳಿದು ಬರುವುದು ಏನ್ರಿ ಅಂತ ಹೇಳಿದ್ರೆ, ಸುಮಾರು 700 ಮಿಲಿಯ ವರ್ಷಗಳ ಹಿಂದೆ ವಾತಾವರಣದಲ್ಲಿ ಇರತಕ್ಕಂಥ ಎರಡು ಮೂಲಭೂತ ರಾಸಾಯನಿಕಗಳು ಯಾವ್ರಿ ಅಂತ ಹೇಳಿದ್ರೆ, ಒಂದು ಜಲಜನಕ, ಇನ್ನೊಂದು ಇಂಗಾಲ. ನೋಡ್ರಿ, ಜಲಜನಕ ಮತ್ತು ಇಂಗಾಲ ಇವೆರಡೂ ರಾಸಾಯನಿಕಗಳು ಯಾವುದೋ ರೀತಿಯಲ್ಲಿ ಸಮ್ಮಿಲನಗೊಂಡು ಯಾಕಂದ್ರೆ ಈವರೆಗೆ ಕಂಡು ಹಿಡಿಯಲು ಆಗಿಲ್ಲರಿ, ಅಸಾಧ್ಯ ಆಗಿದೆ. ಯಾವ ರೀತಿ ಸಮ್ಮಿಲನಗೊಂಡದ ಜೀವ ಉಗಮ ಆಗಲಿಕ್ಕೆ ಭೂಮಿ ಮೇಲೆ ಅಂತ ಹೇಳಿದ್ರೆ, ಅವು ಎರಡೂ ರಾಸಾಯನಿಕಗಳು ಯಾವ ರೀತಿಯಲ್ಲಿ ಸಮ್ಮಿಲನಗೊಂಡವು ಅನ್ನೋದು ಇಲ್ಲಿವರೆಗೂ ವಿಜ್ಞಾನಿಗಳಿಗೆ ಕಂಡುಹಿಡಲಿಕ್ಕೆ ಅಸಾಧ್ಯ ಆಗಿದೆ, ಕಂಡುಹಿಡಲಿಕ್ಕೆ ಸಾಧ್ಯನೇ ಆಗಿಲ್ಲ. ಆದರೂ ಇಲ್ಲೇನಂತ ಹೇಳಿದ್ರೆ, ಯಾವುದೋ ರೀತಿಯಲ್ಲಿ ಇವೆರಡೂ ರಾಸಾಯನಿಕಗಳು ಏನ್ರಿ, ಒಂದು ಜಲಜನಕ, ಒಂದು ಇಂಗಾಲ, ಎರಡೂ ಏನಾದರೂ ಸಮ್ಮಿಲಿತಗೊಂಡು ಜೀವ ಎಲ್ಲಿ ಉದಯ ಆಯಿತು ಅಂತ ಹೇಳಿದ್ರೆ, ನೀರಿನಲ್ಲಿ ಉದಯ ಆಯ್ತು ರೀ ಜೀವ. ನೋಡಿ, ಜೀವ ನೀರಿನಲ್ಲಿ ಉದಯ ಆಯಿತು. ಹೀಗೆ ನೀರಿನಲ್ಲಿ ಉದಯ ಆದಂಥ ಜೀವ ಏನಂತ ಹೇಳಿದ್ರೆ, ನಿಧಾನ ಗತಿಯಲ್ಲಿ ಏನಂತ ಹೇಳಿದ್ರೆ ವಿಕಸನಗೊಳ್ತಾ ಕೊಳ್ತಾ ಆರಂಭಿಕ ಗಿಡವಾಗಿ ಮಾರ್ಪಾಡ್ಪಾಡ್ತ್ರಿ. ಮುಂದೆ ಕ್ರಮೇಣ ನೀರಿನೊಳಗೆ ಗಿಡಗಳು ಹುಟ್ಕೊಳ್ಳಿಕ್ಕೆ ಆರಂಭ ಆಯಿತು. ಬರ್ತಾ ಬರ್ತಾ ಆಳವಿಲ್ಲದ ನೀರಿನಲ್ಲಿ ಬೆಚ್ಚನೆಯ ಸಮುದ್ರದ ಭಾಗಗಳೆಲ್ಲ ಆವರಿಸ್ಕೊಳ್ತಾ ಗಿಡಗಳು, ಯಾಕಂದ್ರೆ ಗಿಡಕ್ಕೂ ಕೂಡ ಜೀವ ಇರ್ತವ್ರಿ. ಅದಕ್ಕೆ ಮರಗಿಡಗಳು ಕಡಿಬಾರ್ದು, ಅದರಿಂದ ನಮಗೆ ಉಪಯೋಗ ಅದ. ಉಪಯೋಗ ಅದ ಅಂತ ಹೇಳಿದ್ರೆ, ನಾವು ಬರೇ ಉರುವಲು ಕಟ್ಟಿಗೆಗೂ ಉಪಯೋಗ ಅದ ಅಂತ ತಿಳ್ಕೊಂಡು ಕಡಿಲಿಕ್ಕೇನೆ ನೋಡ್ತೀವಿ. ಅದು ಮಾಡಬಾರ್ದು. ಕ್ಷಣಿಕ ಅದೇನೇ ಹೇಳ್ತಾರಲ್ಲ, ಗಳಿಗೆಗಾಗಿ ಮಳಗಿ ಸುಟ್ಕೊಂಡ್ರೆ ಅಂತ ಹೇಳ್ತಾರೆ ಆಡು ಭಾಷೆಯೊಳಗೆ, ಗ್ರಾಮೀಣ ಪ್ರದೇಶದೊಳಗೆ. ಆ ಕೆಲಸ ಮಾಡಬಾರ್ದು. ಯಾಕಂದ್ರೆ ಆ ಗಿಡ ಮರಗಳು ಏನಂತ ಹೇಳಿದ್ರೆ ನಮಗೆ ತಂಪನ್ನು ನೀಡ್ತಾವ, ನೆರಳನ್ನು ನೀಡ್ತಾವ, ಏನಂತ ಹೇಳಿದ್ರೆ ಹಣ್ಣಂಬನ್ನು ಕೊಡ್ತಾವ, ಜೊತೆಗೆ ಏನಂತ ಹೇಳಿದ್ರೆ ನಮಗೆ ಬದುಕಲಿಕ್ಕೆ ಬೇಕಾದಂಥ ಅತ್ಯಮೂಲ್ಯ ಆಮ್ಲಜನಕವನ್ನು ಕೂಡ ಅವು ಬಿಡುಗಡೆಗೊಳಿಸ್ತಾವ. ಅದಕ್ಕೆ ಗಿಡ ಮರ ಕಡಿಬಾರ್ದು ಅನ್ನುವಂಥದ್ದು. ಹೀಗೆ ಗಿಡಗಳು ಏನಂತ ಹೇಳಿದ್ರೆ ಸಮುದ್ರದ ಕಡಿಮೆ ನೀರಿರ್ತಕ್ಕಂಥ ದಂಡೆಯಲ್ಲಿ, ನಂತರ ಒಟ್ಟ ನೀರಿಲ್ಲಂಥ ಹಸಿ ಭೂಮಿಯಲ್ಲಿ, ನಂತರ ಒಣಭೂಮಿಯಲ್ಲಿ, ಹೀಗೆ ಏನಂತ ಹೇಳಿದ್ರೆ ಅತಿಕ್ರಮಣ ಮಾಡಿಕೊಂಡು ಜಗತ್ತಿನ ಬೇರೆ ಬೇರೆ ಭೂಭಾಗಗಳಲ್ಲಿ ಏನಂತ ಹೇಳಿದ್ರೆ ಈ ಜೀವ ಅಂದರೆ ಗಿಡ ಮರಗಳಾಗಿ ಬೆಳೀಲಿಕ್ಕೆ ಆರಂಭ ಆಯಿತು. ನೋಡ್ರಿ, ನಂತರ ವಾತಾವರಣಕ್ಕೆ ಹೊಂತ ಜೀವ ಏನಂತ ಹೇಳಿದ್ರೆ ಭೂಮಿಯ ಮೇಲೆ ವಾತಾವರಣ ಹೊಂತ ಈ ಗಿಡ ಮರಗಳ ಉತ್ಪಾದನೆ ಇದು ಉಗಮ ಆದಮೇಲೆ ಏನಂತ ಹೇಳಿದ್ರೆ, ಸುಮಾರು 500 ಮಿಲಿಯ ವರ್ಷಗಳ ಪೂರ್ವದಲ್ಲಿ ಏನಾಯ್ತು ಅಂತ ಹೇಳಿದ್ರೆ, ಪ್ರೋಟೋಜೋ ಎಂತಕ್ಕಂಥ ಒಂದು ಜೀವ ನೀರಿನಲ್ಲಿ ಉತ್ಪತ್ತಿ ಆಯ್ತು. ಪ್ರೋಟೋಜೋ ಅಂದ್ರೆ ಅದು ಎಂಥ ಜೀವಿರಿ ಅಂತ ಹೇಳಿದ್ರೆ, ಅದು ಪ್ರಾಣಿ ಪ್ರಭೇದದ ಉಗಮದ ಪ್ರಥಮ ರೂಪ ಅಂತ ಹೇಳಿ ಕರೆಯಲಾಗ್ತದೆ. ಪ್ರಾಣಿ ಪ್ರಭೇದದ ಉಗಮದ ಪ್ರಥಮ ರೂಪ ಅದು ಪ್ರೋಟೋಜೋ ಅನ್ನುವಂಥದ್ದು ಇತ್ತು. ಅದು ಸುಮಾರು 500 ಮಿಲಿಯ ವರ್ಷಗಳ ಪೂರ್ವದಲ್ಲಿ ಆ ಜೀವದ ಉಗಮ ಆಯಿತು. ನಂತರ ಏಕಜೀವಕೋಶಗಳು ಬಹುಜೀವಕೋಶಗಳಾಗಿ ಪರಿವರ್ತನೆ ಹೊಂದಿದ್ದು, ದ್ಯುತಿ ಸಂಶ್ಲೇಷಿತ ಏಕಾಣುಜೀವಿಗಳು ಆಮ್ಲಜನಕವನ್ನು ವಾತಾವರಣಕ್ಕೆ ಬಿಡುಗಡೆ ಮಾಡಲಿಕ್ಕೆ ಆರಂಭ ಮಾಡಿತು. ಈ ರೀತಿಯ ಒಂದು ಪ್ರಕ್ರಿಯೆಯಿಂದಾಗಿ ಭೂಮಿಯ ಮೇಲೆ ಉನ್ನತ ಜೀವಿಗಳ ಉಗಮ ಆಗಲಿಕ್ಕೆ ಮತ್ತು ಅವು ವಿಕಸನ ಹೊಂದಲಿಕ್ಕೆ ಕಾರಣ ಆಯಿತು. ಹಾಗೂ ಭೂಮಿ ಏನಂತ ಹೇಳಿದ್ರೆ ವಾಸಯೋಗ್ಯವಾಗಿ ಪರಿವರ್ತನೆ ಆಯಿತು ಅಂತೇಳಿ ಹೇಳಬಹುದು. ಹೀಗೆ ಭೂಮಿ ವಾಸಯೋಗ್ಯವಾಗಿ ಪರಿವರ್ತನೆಯಾದಾಗ ನಂತರದಲ್ಲಿ ಏನಂತ ಹೇಳಿದ್ರೆ, ಈ ಏನು ನದಿ ಹಳ್ಳ ಕೊಳ್ಳ ಸಮುದ್ರಗಳು ಸೃಷ್ಟಿಯಾಗ್ಯಾವಲ್ರಿ, ಅಲ್ಲೆಲ್ಲ ಜಲಜೀವಿಗಳು ಸೃಷ್ಟಿಯಾದವು ರೀ. ಜಲಜೀವಿಗಳಂದ್ರೆ ಮತ್ತೆ ನಿಮ್ಗೆ ನೀರಾಗಿ ಎಷ್ಟೊಂದು ಜೀವಿ ಅದ, ಸಹಸ್ರಾರು ಜೀವರಾಶಿಗಳದಾವ ರೀ. ಹೇಳ್ತಾರ ಒಟ್ಟಾರೆ ಇರುವಿ ಹಿಡ್ಕೊಂಡು ಇರುವಿ 84 ಕೋಟಿ ಜೀವರಾಶಿಗಳು ಅಂತ ಹೇಳ್ತಾರ. ಅದರೊಳಗೆ ಮಾನವ ಜೀವ ಕೂಡ ಒಂದು. ಅವ ಇರುವಿ 84 ಕೋಟಿ ಜೀವರಾಶಿಗಳಿಗೆ ಸ್ವಲ್ಪ ಆತ ಮೇಲಿಂದ ದೇವರು ಅಂತ ಹೇಳ್ತಿರ್ತಾರೆ. ಹಿರಿಯರು ಮಾತಾಡೋಕೆ ಕೇಳಬೇಕು ನಾವು. ಅದರೊಳಗೆ ನಾವು ಒಂದು ಅಷ್ಟೇ ಈ ಮಾನವ. ಅದಕ್ಕೆ ಏನಂತ ಹೇಳಿದ್ರೆ ಜಲಜೀವಿಗಳು ಕೂಡ ಸಹಸ್ರ ಸಂಖ್ಯೆಯಲ್ಲಿ ಅದಾವ, ಅವುಗಳ ಸೃಷ್ಟಿ ಆದವು. ನಂತರ ಕೀಟಾಣುಗಳು, ಅವು ಸಹಸ್ರ ಸಂಖ್ಯೆಯಲ್ಲಿ ಅದಾವೆ. ನೋಡ್ರಿ, ಮಳೆ ಬಂದಾಗ ಈ ಏನಂತ ಹೇಳಿ ಮಳೆಗಾಲದೊಳಗೆ ಒಂದೊಂದು ಮಳಿಗೆಗೆ ಒಂದೊಂದು ಮನೆ ಈ ಲೈಟಿನ ಹುಳುಗಳು ನೋಡ್ಬೇಕು ನೀವು. ಆ ಹುಳುಗಳು ಸೃಷ್ಟಿಯಾಗ್ತಾವೆ ಕೀಟಾಣುಗಳು. ಮತ್ತೊಂದು ಮಳಿಗೆ ಏನಂತ ಹೇಳಿದ್ರೆ ಅವು ಹೋಗುತ್ತಾ ಮತ್ತೆ ಬೇರೆ ನಮ್ಮನೆ ಕೀಡಿಗಳು ಬರ್ತಿರ್ತಾವೆ. ಪರೀಕ್ಷೆ ಮಾಡ್ರಿ ನೀವು. ಬೀದಿ ದೀಪಕ್ಕೆ ಲಕ್ಷ ಕೊಟ್ಟರೆ ಸಂಜೆ ಕಡಿಸಿ ಅಂದ್ರೆ ನಿಮ್ಗೆ ಅದ್ರ ಬಗ್ಗೆ ಅರ್ಥಾಗ್ತದೆ. ಮಳೆಗಾಲದಿಂದೊಳಗೆ ಇದೆಲ್ಲ ಹೋದ ತಿಂಗಳು 10 ತಿಂಗಳಲ್ಲಿ ಗಮನಕ್ಕೆ ಬಂದಿರ್ತದೆ, ನೋಡಿರ್ತೀರಿ. ಇಲ್ಲ ಇನ್ನೊಮ್ಮೆ ನೆಕ್ಸ್ಟ್ ಮಳೆಗಾಲದೊಳಗೆ ಅದನ್ನು ನೀವು ಗಮನಿಸಿ ತಿಳ್ಕೋಬಹುದು. ಹೀಗೆ ಕೀಟಾಣುಗಳು ಸೃಷ್ಟಿಯಾದವು. ನಂತರದಲ್ಲಿ ಉಭಯಚರಿಗಳು ಕೂಡ ಅಸ್ತಿತ್ವಕ್ಕೆ ಬಂದವು ರೀ. ಉಭಯವಾಸಿಗಳು ಉಭಯಚರಿಗಳು ಅಂತ ಹೇಳಿದ್ರೆ ನೀರಿನಲ್ಲಿಯೂ ಅವು ಬಾಳಬಲ್ಲವು, ಬದುಕಬಲ್ಲವು, ಭೂಮಿ ಮೇಲೂ ಕೂಡ ಬದುಕಬಲ್ಲವು.
ಅವುಗಳಿಗೆ ಏನಂದ್ರೆ ಉದಾಹರಣೆಗೆ ಕಪ್ಪೆ ಹಾವು ಇವೆಲ್ಲ ಏನಂತೇಳಿದ್ರೆ ಉಭಯವಾಸಿಗಳು ಅಂತೇಳಿ ನಾವು ಕರಿತೀವಿ. ಏನಂತೇಳಿದ್ರೆ ಅವು ಎರಡೂ ಏನಂತೇಳಿದ್ರೆ ಎರಡೂ ಕಡೆ ಬದುಕಲಿಕ್ಕೆ ಶಕ್ತವಾದವು ಭೂಮಿ ಮೇಲಿನ ವಾತಾವರಣದ ಅನುಕೂಲಕ್ಕಾಗಿ, ನಂತರ ಸರೀಸೃಪಗಳು ಜನಿಸಿದವು. ಹೀಗೆ ಏನಂತೇಳಿದ್ರೆ ಅನೇಕ ಜೀವರಾಶಿಗಳ ಉಗಮ ಆಯಿತು ಭೂಮಿ ಮೇಲೆ. ನಂತರ ಮುಂದೆ ಕಾಲಕ್ರಮೇಣ ಏನಾಯಿತು ಅಂತೇಳಿದ್ರೆ ಹೀಗೆ ಜನಿಸಿದಂಥ ಕೆಲವೊಂದು ಪ್ರಭೇದಗಳಲ್ಲಿ ಅವು ರೆಕ್ಕೆಗಳ ಬಂಕೇಶ್ ಏನಂತ ಹೇಳಿದ್ರೆ ಆ ಕೆಲವೊಂದಿಷ್ಟು ಪಕ್ಷಿಗಳಾಗಿ ಪರಿವರ್ತನೆ ಹೊಂದಿದ್ವು ಅಂತೇಳಿ, ಆ ಪಕ್ಷಿಗಳಾಗಿ ಹಾರಿ ಹೋಗುವಂಥ ಪ್ರಕ್ರಿಯೆಗೊಳಪಟ್ಟವು ಅಂಥೇಳಿ ಹೇಳಬಹುದು. ನೋಡಿ ಹೀಗೆ ಏನಂತೇಳಿದ್ರೆ ಬಗೆ ಬಗೆಯ ಜೀವರಾಶಿ ಬಗೆ ಬಗೆಯ ಜೀವ ವಿಧಗಳು ಭೂಮಿ ಮೇಲೆ ಉಗಮವಾಗಿ ವಿಕಸನಗೊಳ್ಳಲು ಸುಮಾರು 400 ಮಿಲಿಯನ್ ವರ್ಷಗಳೇ ಬೇಕಾದವು ರೀ ನೋಡಿ. ನಂತರ ಏನಂತೇಳಿದ್ರೆ ಸಸ್ತನಿಗಳು ಸುಮಾರು 200 ಮಿಲಿಯನ್ ವರ್ಷಗಳ ಹಿಂದೆ ವಿಕಸನ ಹೊಂದಿತ್ರಿ ಏನ್ರಿ. ನಂತರ ಕುದುರೆ ತೋರಿ ಒಂಟೆ ನಾಯಿ ಮುಂತಾದ ಪ್ರಾಣಿಗಳು ಏನಂತೇಳಿದ್ರೆ ಸುಮಾರು 50 ಮಿಲಿಯನ್ ವರ್ಷಗಳ ಹಿಂದೆ ಜನಿಸಿದ್ವು ಅಂತೇಳಿ ಹೇಳ್ಬೋದು. ಹೀಗೆ 10 ಹಲವಾರು ಜೀವ ಪ್ರಭೇದಗಳು ಉಗಮಿಸಿ ಏನಂತೇಳಿದ್ರೆ ಪ್ರವರ್ತಮಾನಕ್ಕೆ ಬಂದು ಅಂತೇಳಿ ಹೇಳಬಹುದು. ಹೀಗೆ ಪ್ರವರ್ತಮಾನಕ್ಕೆ ಬಂದಂತಹ 100,000 ಜೀವರಾಶಿಗಳಲ್ಲಿ ಏನಂತ ಹೇಳಿದ್ರೆ ಮುಂದೆ ಕೆಲವೊಂದು ಅಳಬಹುದು. ಎಳೆದು ಹೋಗ್ಲಿಕ್ಕೆ ಏನು ಕಾರಣ ಅಂತೇಳಿದ್ರೆ ಭೂಮಿಯ ಮೇಲಿನ ವಾತಾವರಣಕ್ಕೆ ಪರಿಸರಕ್ಕೆ ಹೊಂದಿಕೊಳ್ಳುವುದು ಆಗ್ಲಕ್ಕೆ, ಯಾಕಂದ್ರೆ ಪರಿಸರಕ್ಕೆ ಹೊಂದಿಕೊಳ್ಳುವ ಅತ್ಯಕ್ಕ ಯಾವುದೇ ಜೀವಿ ಮಾಡಬೇಕಾಗಿದ್ರೆ ಬದುಕಬೇಕಾಗಿದೆ. ಅದು ಉಗಮ ಅಷ್ಟೊಂದು ಇಂಪಾರ್ಟೆಂಟ್ ಅಲ್ಲ. ಉಗಮಿಸಿದ ನಂತರ ಭೂಮಿಯನ್ನೇ ಪರಿಸರಕ್ಕೆ ಹೊಂದಿಕೊಂಡು ಅದನ್ನು ವಿಕಸನ ಹೊಂದುವುದು ಏನಂತ ಹೇಳಿದ್ರೆ ಪ್ರಾಮುಖ್ಯತೆ ಆಗ್ತದೆ, ಪ್ರಮುಖ ಆಗ್ತದೆ. ಹೀಗೆ ಏನಂತ ಹೇಳಿದ್ರೆ ಸಹಸ್ರಾರು ಜೀವ ಪ್ರಭೇದಗಳು ಭೂಮಿಯ ಮೇಲಿನ ವಾತಾವರಣಕ್ಕೆ ಹೊಂದಿಕೊಳ್ಳೋದಾಗಲಕ್ಕೆ ಅವು ವಿನಾಶ ಆಗಬಹುದು ಅಂಥೇಳಿ ಹೇಳಬಹುದು. ನಂತರ ಕೆಲವೊಂದಿಷ್ಟು ಪ್ರಭೇದಗಳು ಏನಾದವು ಅಂತೇಳಿದ್ರೆ ತಮಗಿಂತಲೂ ಬಲಿಷ್ಠ ಜೀವಿಗಳನ್ನು ಎದುರಿಸಲಾಗದೇ ಅವು ವಿನಾಶ ಹೊಂದಿದ್ವು ಕೆಲವೊಂದಿಷ್ಟು. ಹೀಗೆ ಏನಂತ ಹೇಳಿದ್ರೆ ಕೆಲವೊಂದಿಷ್ಟು ಪ್ರಭೇದಗಳು ಆಳುವುದ. ಉದಾಹರಣೆಗೆ ಹೇಳಬೇಕು ಅಂತೇಳಿದ್ರೆ ನೋಡ್ರಿ, ಹಿಂದೊಮ್ಮೆ ಪ್ರಬಲವಾಗಿತ್ತು ಅತ್ಯಂತ ಪ್ರಬಲ ಯಾವುದು ಡೈನೋಸಾರ್ ಅಂತ ಹೇಳಿ ಕೇಳಿರ್ಬೋದು ನೀವೆಲ್ಲ. ಡೈನೋಸಾರ್ ಅಂತಿದ್ದು ಹಿಂದೆ ಅವು ಡೈನೋಸಾರ್ ಏನಂತಿದ್ದೆ ಅತ್ಯಂತ ಪ್ರಬಲವಾಗಿತ್ತು. ಅವು ಏನಂತ ಹೇಳಿದ್ರೆ ಸದ್ಯಕ್ಕೆ ಇಲ್ಲ, ಯಾಕಂದ್ರೆ ಬಹುತೇಕ ಭೂಮಿಯ ಮೇಲಿನ ವಾತಾವರಣಕ್ಕೆ ಹೊಂದಿಕೊಳ್ಳುವ ಆಗಲಿಲ್ಲ ಏನೋ ಯಾವುದೋ ಕಾರಣಕ್ಕೆ ಸುಮಾರು 65 ಮಿಲಿಯನ್ ವರ್ಷಗಳ ಹಿಂದೆ ಆ ಡೈನೋಸಾರ್ ಪ್ರಭೇದ ಸಂಪೂರ್ಣವಾಗಿ ಅಳದು ಹೋಯಿತು ಅಂತೇಳಿ ಹೇಳಬಹುದು. ಈ ರೀತಿ ಏನಂತ ಹೇಳಿದ್ರೆ ಅನೇಕ ಪ್ರಭೇದಗಳು ಏನಂತ ಹೇಳಿದ್ರೆ ಉಗಮಿಸಿ ಏನಂತ ಹೇಳಿದ್ರೆ ಕೆಲವೊಂದಿಷ್ಟು ವಿಕಸನ ಹೊಂದಿ ಪ್ರವರ್ತಮಾನಕ್ಕೆ ಬಂದ್ರೆ ಕೆಲವೊಂದಿಷ್ಟು ಪ್ರಭೇದಗಳು ಏನಂತ ಹೇಳಿದ್ರೆ ಅಳದಬಹುದು ಅಂತೇಳಿ ಹೇಳಬಹುದು. ಈಗ ನೆಕ್ಸ್ಟ್ ಇವು ಬೇರೆ ಬೇರೆ ಪ್ರಭೇದಗಳ ಬಗ್ಗೆ ಆಯಿತು. ಈಗ ಮಾನವ ಯಾವಾಗ ಉಗಮ ಆದ, ಅವ ಹೇಗೆ ವಿಕಸನ ಹೊಂದಿದ ಭೂಮಿ ಮೇಲೆ ಅನ್ನುವಂಥದ್ದು ನೋಡಿ. ಮಾನವ ಉಗಮ ಮತ್ತು ವಿಕಸನ ಅನ್ನುವಂಥದ್ದು ಈಗ ನಾವು ನೋಡೋಣ. ನೋಡ್ರಿ, ಮಾನವ ವಿಕಸನ ಅಧ್ಯಯನ ತುಂಬಾ ಜಟಿಲವಾದಂತಹ ವಿಷಯ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಯಾಕೆ ಅಂತ ಹೇಳಿದ್ರೆ ನಾವು ಯಾವುದಾದ್ರೂ ಒಂದು ವಿಷಯ ಬೇಕಾಯ್ತಂದ್ರೆ ನೇರವಾಗಿ ಅದಕ್ಕೆ ಸಂಬಂಧಿಸಿದಂತಹ ಗ್ರಂಥಗಳನ್ನ ಅವಲೋಕನ ಮಾಡಿಬಿಡ್ತೀವಿ. ಯಾವುದಾದ್ರು ಮಾಹಿತಿ ಬೇಕು, ಈಗಂತೂ ವಿದ್ಯುನ್ಮಾನ ಯುಗ, ಎಲ್ಲ ಅಂತರ್ಜಾಲ ಯುಗ, ಎಲ್ಲ ಪ್ರತಿಯೊಂದಕ್ಕೆ ಏನು ಬೇಕಾದ್ರೆ ಇಂಟರ್ನೆಟ್ಗೆ ನಾವು ಮೊರೆ ಹೋಗ್ಬಿಡ್ತೀವಿ. ಅದರಲ್ಲೂ ಜಗತ್ತೇ ಕೈಯಲ್ಲಿ ಅಂದಾಗ ಎಲ್ಲರಲ್ಲಿ ಮೊಬೈಲ್ ಅದಾವ, ಗೂಗಲ್ದೊಳಗೆ ಹೊರಗೆ ನೋಡ್ಬಿಡ್ತೀರಿ ಏನಾರ ಮಾಹಿತಿ ಬೇಕಾಗಿತ್ತಂದ್ರೆ. ಆದರೆ ಈ ಮಾನವನ ಉಗಮ ಮತ್ತು ವಿಕಸನದ ಬಗ್ಗೆ ನಾವು ನೋಡ್ಬೇಕಂತ ಹೇಳಿದರೆ ಹಾಗೆಲ್ಲ ಸಾಧ್ಯ ಆಗ್ತಾಯಿಲ್ಲ. ಬಹಳ ಜಟಿಲದ್ರಿ ವಿಷಯ ಇದು. ಮಾನವನ ಉಗಮ ವಿಕಸನದ ಕುರಿತು ನಾವು ತಿಳಿದುಕೊಳ್ಳಬೇಕಾದ್ರೆ ಕೇವಲ ಯಾವುದಾದ್ರೂ ಒಂದು ವಿಜ್ಞಾನದ ಮರೆ ಹೋದ್ರೆ ಇಲ್ಲ, ಸಾಧ್ಯ ಆಗೋದಿಲ್ಲ. ಯಾವುದಾದ್ರೂ ಒಂದು ವಿಷಯಕ್ಕೆ ಯಾವುದಾದ್ರೂ ಒಂದು ಶಾಸ್ತ್ರದ ಮೊರೆ ಹೋದ್ರೆ ಮುಗೀತಪ್ಪ ಅನ್ನುವಂತಿಲ್ಲ. ನಾವಿಲ್ಲಿ 10 ಹಲವಾರು ಶಾಸ್ತ್ರದ ಮೊರೆ ಹೋಗ್ಬೇಕಾಗ್ತದಂದ್ರೆ 10 ಹಲವಾರು ವಿಷಯದ ಮೊರೆ ಹೋಗ್ಬೇಕಾಗ್ತದೆ. ಉದಾಹರಣೆಗೆ ನೋಡಿ, ನಾವು ಮಾನವ ವಿಕಸನದ ಕುರಿತು ಅಧ್ಯಯನ ಮಾಡಬೇಕಾಗಿದ್ರೆ ನಾವು ಮಾನವ ಶಾಸ್ತ್ರದ ವಿಷಯದ ಮೊರೆ ಹೋಗ್ಬೇಕಾಗ್ತದೆ, ಪುರಾತತ್ವ ಶಾಸ್ತ್ರ ವಿಷಯದ ಮೊರೆ ಹೋಗ್ಬೇಕಾಗ್ತದೆ, ಭಾಷಾಶಾಸ್ತ್ರದ ಮೊರೆ ಹೋಗ್ಬೇಕಾಗ್ತದೆ, ಭ್ರೂಣಶಾಸ್ತ್ರದ ಮೊರೆ ಹೋಗ್ಬೇಕಾಗ್ತದೆ, ತಳಿ ವಿಜ್ಞಾನ ಶಾಸ್ತ್ರದ ಮೊರೆ ಹೋಗ್ಬೇಕಾಗ್ತದೆ. ಇಷ್ಟೆಲ್ಲ ಶಾಸ್ತ್ರವನ್ನು ಒಳಗೊಂಡಿರುವಂತಹದ್ದು ವಿಷಯ ಯಾವಾಗಂತ ಹೇಳಿದ್ರೆ ಮಾನವ ಉಗಮದ ವಿಷಯ ತಿಳಿದುಕೊಳ್ಳಲು ಸಾಧ್ಯ ಆಗ್ತದೆ ಇಷ್ಟೆಲ್ಲ ವಿಜ್ಞಾನದ ಮೊರೆ ಹೋದಾಗ. ಅದಕ್ಕೆ ನೋಡ್ರಿ, ಈ ಹ್ಯಾಂಗೆ ಮಾನವ ಉಗಮ ಮತ್ತು ವಿಕಸನದ ಬಗ್ಗೆ ಅಧ್ಯಯನಕ್ಕೆ ಒಳಪಡಿಸಲಿಕ್ಕೆ ಸಾಧ್ಯ ಆಯಿತು ಅಂತ ಹೇಳಿದ್ರೆ ನೋಡ್ರಿ, ಮಾನವನ ಪಳಿಯುಳಿಕೆಗಳ ಶೋಧ ಮಾಡಬೇಕಾಯಿತು. ಏನು ಮಿಲಿಯನ್ಗಟ್ಟಲೆ ವರ್ಷಗಳ ಹಿಂದೆ ಏನಂತ ಹೇಳಿದ್ರೆ ಮಾನವ ಈ ಭೂಮಿ ಮೇಲೆ ಬದುಕಿದ್ದ ತಿರುಗಾಡಿದ್ದ ಅನ್ನುವಂಥದ್ದು ನಮಗೆ ಇತಿಹಾಸದ ಪುಟಗಳಿಂದ ತಿಳಿದು ಬರ್ತದೆ. ಆದರೆ ಯಾವಾಗ ಅನ್ನೋದು ನಿರ್ದಿಷ್ಟತೆ ಇಲ್ಲ. ಯಾಕೆ ನಿಮ್ಮ ಮೊದಲೇ ಮಾನವ ಉಗಮ ಕುರಿತು ತಿಳಿದುಕೊಳ್ಬೇಕಾದ್ರೆ ಅತ್ಯಂತ ಜಟಿಲ ವಿಷಯ ಅಂತ ಹೇಳಿ, ಅತ್ಯಂತ ಜಟಿಲ ವಿಷಯ. ಹಂಗಾರೆ ಸಂಶೋಧನೆ ಮಾನವನ ಪಡೆಯುವಿಕೆಗಳು ಅಂದ್ರೆ ಮಾನವ ಭೂಮಿ ಮೇಲೆ ಬದುಕಿದ್ದ ಬಾಳಿದ್ದ ಸತ್ ಹೋದ ಈಗಿನಂತೆ ಈಗೆಲ್ಲ ಸಂಸ್ಕಾರ ಅದಾವ. ಸತ್ ನಂತರ ಯಾರು ಹಂಗೆ ಬಿಡುವುದಿಲ್ಲ. ಅವರ ಧರ್ಮದ ನಿಯಮಗಳೇನದಾವ, ಅವರ ಸಂಪ್ರದಾಯ ಏನದಾವ, ಅವರವರು
ಆಚಾರ ವಿಚಾರಗಳು ಏನದೋ ಆ ಪ್ರಕಾರ ಏನಂತ ಕೆಲವೊಬ್ರು ದಹನ ಕ್ರಿಯೆ ಮಾಡಿದ್ರೆ, ಕೆಲವೊಬ್ರು ಏನಂತೇಳಿದ್ರೆ ಭೂಮಿಯೊಳಗೆ ಹೂಳುವಂಥ ಕೆಲಸ ಮಾಡ್ತಾರೆ, ಹೌದಲ್ಲ. ಆದರೆ ಅವಾಗಿನ್ನೂ ಈ ಸಂಸ್ಕಾರ ಅನ್ನುವಂಥದ್ದು ಇದ್ದಿಲ್ಲ. ಎಲ್ಲಿ ಬಾಳ್ತಾನೆ, ಎಲ್ಲಿ ಬದುಕ್ತಾನೆ, ಹಂಗೆ ವಯಸ್ಸಾದಮೇಲೆ ಅಥವಾ ಯಾವುದೋ ರೋಗ ರುಜಿನಕ್ಕೆ ತುತ್ತಾಗಿ ತಾನು ವಾಸ ಮಾಡುವಂಥ ಸ್ಥಳದಲ್ಲಿ ಸತ್ತು ಹೋಗಿಬಿಡ್ತಿದ್ದ ಮಾನವ. ಕಾಲಕ್ರಮೇಣ ಪಶು ಪಕ್ಷಿಗಳು ಏನಂತ ಹೇಳಿದ್ರೆ ಮೇಲೆ ಚರ್ಮ ಮತ್ತು ಮಾಂಸವನ್ನು ತಿಂದುಬಿಡ್ತಿತ್ತು, ಕೊನೆಯದಾಗಿ ಅಸ್ಥಿ ಪಂಜರ ಮಾತ್ರ ಉಳಿತಿತ್ತು. ಹೀಗೆ ಅನೇಕ ಕಡೆ ಮಾನವನ ಪಳಿಯುವಿಕೆಗಳು ಸಿಕ್ಕಾವು, ಅಸ್ಥಿ ಪಂಜರಗಳು ಸಿಕ್ಕಾವು. ಅವುಗಳು ಶೋಧ ಮಾಡಲಾಗ್ತದೆ. ಈ ಶೋಧ ಮಾಡುವಂಥ ಪ್ರಕ್ರಿಯೆ, ಶೋಧ ಮಾಡಿರುವಂಥ ಆರಂಭ ಮಾಡಿರುವಂಥದ್ದಲ್ಲ, ಅಕಸ್ಮಾತಾಗಿ ನಡೆದಿರುವಂಥದ್ದು ಇದು. ಏನಂತ ಹೇಳಿದರೆ ಶೋಧ ಕಾರ್ಯ ನಡೆದದ ನಂತರ ಮಾನವ ಗುಹೆಗಳಲ್ಲಿ ವಾಸ ಇರ್ತಿತ್ತ ಅಂತ ಕೇಳಿರಿ ನೀವು. ಶಿಲಾಯುಗದೊಳಗೆ, ಹಳೆ ಶಿಲಾಯುಗ, ನವಶಿಲಾಯುಗ, ಇದೆಲ್ಲ ಬರ್ತದೆ ಇತಿಹಾಸದೊಳಗೆ, ದ್ವಿತೀಯ ವರ್ಷಕ್ಕೆ ಬರ್ತದೆ ಅದು ಇದು ಅಧ್ಯಾಯ ನಿಮ್ಮ. ಆ ಶಿಲಾಯುಗಕ್ಕೆ ಹೋದಾಗ ಏನಂತ ಹೇಳಿದ್ರೆ, ಆಗ ಬಾಳಿ ಬದುಕಿದ ಮನುಷ್ಯ ಏನಂತ ಹೇಳಿದ್ರೆ ಆಯುಧಗಳನ್ನು ಕೂಡ ಕಲ್ಲಿನಿಂದನೇ ಮಾಡ್ತಾ ಇದ್ದ ಅನ್ನೋದು ನಮಗೆ ಗೊತ್ತಾಗ್ತದೆ. ಹಿಂದೆಲ್ಲ ನೀವು ಈ ಬಗ್ಗೆ ತಿಳ್ಕೊಂಡಿರ್ತೀರಿ, ಶಿಲಾಯುಗದ ಬಗ್ಗೆ ಪ್ರೈಮರಿ ಒಳಗೆ ಪ್ರೌಢ ಹಂತದೊಳಗೆ ನಿಮಗೆಲ್ಲ ಇದ್ರ ಬಗ್ಗೆ ಸಾಕಷ್ಟು ಜ್ಞಾನ ಬಂದಿರ್ತದೆ. ಪಿ ಯು ಸಿ ಹಂತಕ್ಕೆ ಇನ್ನೊಂದು ಸ್ವಲ್ಪ ಹೆಚ್ಚಿಗೆ ಬರ್ತದೆ, ಡಿಗ್ರಿ ಹಂತಕ್ಕೆ ಹೋದಾಗ ಇನ್ನೊಂದು ಸ್ವಲ್ಪ ಹೆಚ್ಚಿಗೆ ಇರ್ತದೆ. ಈ ಬಗ್ಗೆ ಇತಿಹಾಸದ ಬಗ್ಗೆ ನಿಮಗೆಲ್ಲ ಸಾಕಷ್ಟು ಗೊತ್ತಾಗಿರ್ತದೆ ಈ ಹಂತಕ್ಕೆ ಬಂದಿರಿ ಅಂತ ಹೇಳಿದ್ರೆ. ಆದಾಗ್ಯೂ ಕೂಡ ಏನಂತಂದರೆ ಆ ಶಿಲೆಗಳಲ್ಲೇ ಆಯುಧಗಳನ್ನು ಮಾಡಿ ಬಳಕೆ ಮಾಡತಕ್ಕಂಥ ಆಯುಧಗಳು ಏನು ಮಾನವ ಸತ್ತಂತ್ರ ತೆಗೆದುಕೊಂಡ್ರೆ ಇಲ್ಲ, ಅದು ಎಲ್ಲಿ ವಾಸ ಮಾಡಿ ಕೊನೆಗಾಲದಲ್ಲಿ ಎಲ್ಲಿ ಇರ್ತಾನೋ ಅಲ್ಲೇ ಇರ್ತಾವೆ. ಅವುಗಳನ್ನು ಕೂಡ ಅಧ್ಯಯನಕ್ಕೆ ಒಳಪಡಿಸಬೇಕಾಗ್ತದೆ. ನಂತರ ತಾನು ವಾಸವಿರತಕ್ಕಂಥ ಗುಹೆಗಳಲ್ಲಿ ಏನಂತ ಹೇಳಿದ್ರೆ ಮನೋರಂಜನೆಗಾಗಿ ಚಿತ್ರಗಳನ್ನು ಬಿಡಿಸಿರ್ತಾನೆ. ಆ ಚಿತ್ರಗಳನ್ನು ಕೂಡ ಏನಂತ ಹೇಳಿದ್ರೆ ಗುಹಾ ಚಿತ್ರಗಳು ಕೂಡ ಅಧ್ಯಯನಕ್ಕೆ ಒಳಪಡಿಸಬೇಕಾಗ್ತದೆ. ಇವೆಲ್ಲವೂ ಏನಂತ ಹೇಳಿದರೆ ಮಾನವನ ಉಗಮ ಮತ್ತು ವಿಕಸನದ ಅಧ್ಯಯನಕ್ಕೆ ನಮಗೆ ಪುರಾವೆಗಳಾಗಿ ಸಿಗ್ತಾವೆ. ಹೀಗೆ ಮಾನವನ ಪಳವಳಿಕೆ ಏನು ಸಿಕ್ಕಾವ ಇದುವರೆಗೂ ವಿಧಾನ ದೊರಕಿರ್ತಕ್ಕಂಥ ಪಳವಳಿಕೆಗಳು, ಬಹುತೇಕ ಪಳವಳಿಕೆ ಏನಂತ ಹೇಳಿದ್ರೆ ಅಳಿಗುವುದು ಮಾನವ ಪ್ರಭೇದದ. ಮಾನವ ಕೂಡ ಕಾಲಘಟ್ಟದಲ್ಲಿ ಬೇರೆ ಬೇರೆ ರೂಪ ಪಡೆದುಕೊಂಡು ಈಗಿನ ರೂಪದಲ್ಲಿ ಬಂದು ನಾವು ಪರಿಪೂರ್ಣ ಮಾನವರಾಗಿ ಉಳ್ಕೊಂಡಿದ್ದೀವಿ ಅಂದ್ರೆ ತಪ್ಪಾಗಲಿಕ್ಕಿಲ್ಲ. ಹೀಗೆ ಅಳಿದೋದ ಮಾನವನ ಪಳಿವಳಿಕೆಗಳು ಏನಂತ ಹೇಳಿದ್ರೆ ಅಕಸ್ಮಾತವಾಗಿ ನಡೆದಂಥ ಶೋಧ ಕಾರ್ಯದಿಂದಾಗಿ ಏನಂತ ಹೇಳಿದ್ರೆ ಅವುಗಳನ್ನು ಸಂಗ್ರಹಿಸಿ ಅಧ್ಯಯನಕ್ಕೆ ಒಳಪಡಿಸಲಾಗಿರ್ತದೆ. ಇನ್ನು ಈ ಪಳಿವಳಿಕೆಗಳು ಆಕರಿಸುವಂಥ ಕೆಲಸವೂ ಕೂಡ, ಅವುಗಳನ್ನು ಸಂಗ್ರಹಿಸುವಂಥ ಕೆಲಸ ಕೂಡ ಅದು ಅತ್ಯಂತ ಕ್ಲಿಷ್ಟದಾಯಕವಾಗಿರುವಂಥದ್ದು ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಇಂಥ ಪಳಿವಳಿಕೆಗಳು ಸಿಕ್ಕಿರ್ತಾವಲ್ಲ, ಆ ಪಳಿವಳಿಕೆಗಳು ಸಿಕ್ಕಿಂದ ಹ್ಯಾಂಗ್ ರೀ ಒಂದು ಸಿಕ್ತಂತ ಒಬ್ಬರು ಒಂದು ಆಸ್ತಿ ಪಂಜರ ಮಾನವ ಒಂದು ಸಿಕ್ತು ಅಂತ ಹೇಳಿದ್ರೆ, ಏ ಇದು ಇಷ್ಟೇ ವರ್ಷದ ಹಿಂದಲ್ಲಿ ಇತ್ತು ಅಂತೇಳಿ ನಿರ್ಧಾರ ಮಾಡೋದು ಹ್ಯಾಂಗೆ, ಇಷ್ಟೋ 100 ವರ್ಷದವ್ರಿ ಇಷ್ಟೋ 1000 ವರ್ಷದವ್ರಿ ಅಂತೇಳಿ ನಿರ್ಧಾರ ಮಾಡೋದು ಹ್ಯಾಂಗೆ ಅಂತೇಳಿದ್ರೆ, ಅದಕ್ಕೆ ಒಂದು ವಿಧಾನ ಅದು ವೈಜ್ಞಾನಿಕವಾಗಿ ಅದಕ್ಕೆ ಪ್ರಯೋಗ ಮಾಡಿ ನೋಡ್ತಾರೆ. ಅದ್ರ ಮೇಲೆ ಏನಂತ ಹೇಳಿದ್ರೆ ಕೆಮಿಕಲ್ಸ್ ಇರ್ತಾವಲ್ಲ ಸಿಂಪರಣೆ, C14 ಅನ್ನುವಂಥದ್ದು ಒಂದು ಕೆಮಿಕಲ್ಸ್ ಬರ್ತದೆ ರೀ, C14 ಅಂತ C14 ಅಂತ ಹೇಳಿದ್ರೆ, ಆ ಕೆಮಿಕಲ್ಸ್ ಏನಂತ ಹೇಳಿದ್ರೆ ಆ ಸಿಕ್ಕಂಥ ಮಾನವನ ಪಳಿಯೋಳಿಕೆ ಏನಂದಲ್ಲ ಆಸ್ತಿ ಪಂಜರ ಅದ್ರ ಮೇಲೆ ಹಾಕಿದರೆ ಹಾಕಿ ಪ್ರಯೋಗ ಮಾಡ್ತಾರೆ ವಿಜ್ಞಾನಿಗಳು. ಅದು ಇಂತಿಷ್ಟು 1000 ವರ್ಷಗಳಿಂದ ಇಂತಿಷ್ಟು 100 ವರ್ಷಗಳ ಹಿಂದಿನದ್ದು ಅನ್ನುವಂಥದ್ದು ಅದು ಪ್ರಯೋಗದ ಮೂಲಕ ತಿಳಿದುಕೊಳ್ಳಲು ಸಾಧ್ಯ ಆಗ್ತದೆ. ಇದು ಒಂದಾಗ ಮತ್ತೊಂದು ಹಾದಿ ಹ್ಯಾಂಗ್ರಿ ಮತ್ತೆ ಹ್ಯಾಂಗೆ ತಿಳಿದುಕೊಳ್ಳೋದು ಅಂತೇಳಿದ್ರೆ, ಸಿಕ್ಕಂಥ ಪಳಿ ಯಾವುದಾದ್ರೂ ಉತ್ಖನನ ಕಾರ್ಯ ನಡೆಯುವಾಗ ಭೂಮಿಯೊಳಗೂ ಸಿಕ್ಕಿರ್ತದೆ ಕೆಲವೊಂದು ಆಸ್ತಿ ಪಂಜರಗಳು. ಆ ಸಿಕ್ಕಂಥ ಆಸ್ತಿ ಪಂಜರಗಳ ಮೇಲೆ ಮಣ್ಣೇನಿರ್ತದಲ್ಲಿ ಗೋಡು ಮಣ್ಣು ಅಂತ ಕರಿತೀವಿ, ಗೋಡು ಮಣ್ಣು ಅಂತೇಳಿ, ಆ ಮಣ್ಣಿನ ಮೇಲೆ ರಾಸಾಯನಿಕವನ್ನು ಹಾಕುವುದ್ರ ಮೂಲಕ ಏನಂತ ಹೇಳಿದ್ರೆ ಇದು ಇಂತಿಷ್ಟು 100 ಇಂತಿಷ್ಟು 1000 ವರ್ಷಗಳ ಹಿಂದಿನ ಪಳೆಯುಳಿಕೆ ಆದ ಅಸ್ಥಿ ಪಂಜರ ಆದ ಅಂತೇಳಿ ಕಂಡುಹಿಡಿಯುವಂಥ ಕೆಲಸ ಮಾಡಲಾಗ್ತದೆ. ಹೀಗೆ ಏನಂತೇಳಿದ್ರೆ ಅದು ಮೊದಲು ಈಗಂತೂ ದಿನಕ್ಕಾದಂತೆ ವಿಜ್ಞಾನ ತಂತ್ರಜ್ಞಾನದಲ್ಲಿ ಸಾಕಷ್ಟು ಮುಂದುವರಿಲಿಕ್ಕಿದ್ದೀವಿ. ನಮಗೇನು ಹಿಂದೆ ಸಿಕ್ಕಂಥ ಮಾನವನ ಪಳೆಯುಳಿಕೆ ಅಧ್ಯಯನ ಮಾಡಲಿಕ್ಕೆ ಏನು ಕೆಲವೊಂದಿಷ್ಟು ಸಮಸ್ಯೆ ಇದ್ದು ಕಗ್ಗಂಟಿತ್ತು, ಅದೆಲ್ಲವೂ ಕೂಡ ಈಗ ಮುಂದುವರೆದಂಥ ತಂತ್ರಜ್ಞಾನ ವಿಜ್ಞಾನಗಳಿಂದಾಗಿ ಅದು ನಮಗೆ ಸರಳ ಆಗಲಿಕ್ಕತ್ತದ. ಅನೇಕ ಕಗ್ಗಂಟುಗಳು ಸಮಸ್ಯೆಗಳು ಬಗೆಹರಿಲಿಕ್ಕತ್ತಾವ ಅಂತೇಳಿ ಹೇಳಬಹುದು. ಇನ್ನು ಚಾರ್ಲ್ಸ್ ಡಾರ್ವಿನ್ ಎಂಬುವರು ಬರ್ತಾರೆ. ಚಾರ್ಲ್ಸ್ ಡಾರ್ವಿನ್ ಎಂಬುವರು ಏನಂತೇಳಿದ್ರೆ ಒಂದು ಕೃತಿ ಬರ್ತಾರೆ. ಏನು ಕೃತಿ ಬರ್ತಾರೆ ಅಂತೇಳಿದ್ರೆ ದಿ ಒರಿಜಿನ್ ಆಫ್ ದಿ ಸ್ಪೀಸಸ್ ಎನ್ನುವಂಥ ಕೃತಿ, ದಿ ಒರಿಜಿನ್ ಆಫ್ ದಿ ಸ್ಪೀಸಸ್ ಎನ್ನುವಂಥ ಕೃತಿ ಬರ್ತಾರೆ. ಆ ಕೃತಿ ಒಳಗೆ 2 ಸಿದ್ಧಾಂತಗಳು ಹೇಳ್ಯಾರ ಯಾರೇ ಚಾರ್ಲ್ಸ್ ಡಾರ್ವಿನ್ ಎಂಬುವರು. 2 ಸಿದ್ಧಾಂತಗಳು ಯಾವ್ರಿ ಅಂತ ಹೇಳಿದ್ರೆ, ಒಂದು ನೈಸರ್ಗಿಕ ಆಯ್ಕೆ ಸಿದ್ಧಾಂತ, ಎರಡನೇದು ಸಬಲರು ಬದುಕಿ ಉಳಿಯುವ ಸಿದ್ಧಾಂತ ಅಂತ ಹೇಳಿ ನೋಡ್ರಿ. ಚಾರ್ಲ್ಸ್ ಡಾರ್ವಿನ್ ಅವರ ಮೊದಲನೇ ಸಿದ್ಧಾಂತ ನೈಸರ್ಗಿಕ ಸಿದ್ಧಾಂತ ಏನು
ಸಹಾಯ ಆಗ್ತದೆ ನಮಗೆ, ಅದರಿಂದ ಏನು ಸಹಾಯ ಆಗ್ತದೆ ಅನುಕೂಲ ಆಗ್ತದೆ ಅಂತ ಹೇಳಿದ್ರೆ, ಮಾನವ ವಿಕಾಸದ ಕಥೆಯನ್ನು ತಿಳಿದುಕೊಳ್ಳಿಕ್ಕೆ ಅಧ್ಯಯನ ಮಾಡಲಿಕ್ಕೆ ಆ ನೈಸರ್ಗಿಕ ಆಯ್ಕೆ ಸಿದ್ಧಾಂತ ನಮಗೆ ಸಹಾಯ ಮಾಡಿದ್ರೆ, ಇನ್ನೊಂದು ಸಿದ್ಧಾಂತ ಏನದಲ್ಲ ರೀ, ಸಬಲರು ಬದುಕಿಳಿದ ಸಿದ್ಧಾಂತ, ಅನೇಕ ಜೀವ ಪ್ರಭೇದಗಳ ವಿಕಾಸ ಮತ್ತು ಅವು ಹ್ಯಾಂಗ ಆಳದು ಅನ್ನುವಂಥದ್ದು ತಿಳಿದುಕೊಳ್ಳಿಕ್ಕೆ ನಮಗೆ ಈ ಸಿದ್ಧಾಂತ ಅಂದರೆ ಸಬಲರು ಬದುಕುಳಿಯುವ ಸಿದ್ಧಾಂತ ನಮಗೆ ಸಹಾಯ ಮಾಡುತ್ತದೆ ಅಂತ ಹೇಳಿ ಹೇಳಬಹುದು. ಹೀಗೆ ಏನಂತ ಹೇಳಿದ್ರೆ, ಮಾನವ ವಿಕಾಸವನ್ನು ತಿಳಿದುಕೊಳ್ಳಿಕ್ಕೆ ಅರಿತುಕೊಳ್ಳಿಕ್ಕೆ ನಮಗೆ ಇರತಕ್ಕಂಥ ಬಹುದೊಡ್ಡ ತೊಂದರೆ ಯಾವಾಗ್ರಿ ಅಂತ ಹೇಳಿದ್ರೆ, ಅದನ್ನು ತಿಳಿದುಕೊಳ್ಳಿಕ್ಕೆ ಬೇಕಾಗಿರುವಂಥ ಆಧಾರಗಳು ಏನು ಸಿಗ್ತಾವೆ ಇವತ್ತು ಪಳೆಯೊಳಿಕೆಗಳು ಅಂತ ಹೇಳ್ಕೊಡ್ರಿ, ಅದ್ರ ಮೇಲಿನ ಮಣ್ಣು ಅಂತ ಹೇಳ್ಕೊಡ್ರಿ, ಅದೇನದವ ಅತ್ಯಂತ ಪುರಾತನ ಅದ, ಅತ್ಯಂತ ಹಳೆಯ ಕಾಲದ್ದು, ಪ್ರಾಚೀನ ಕಾಲದ್ದು ಅದಾವ, ಸಾವಿರಾರು ವರ್ಷಗಳ ಹಳೆ ಅದಾವ. ಹೀಗಾಗಿ ಒಂದು ಸ್ವಲ್ಪ ಅದು ಏನಂತ ಹೇಳಿದ್ರೆ, ನಾವು ಮಾನವನ ಉಗಮದ ಕುರಿತು ನಿರ್ದಿಷ್ಟವಾಗಿ ತಿಳಿದುಕೊಳ್ಳಿಕ್ಕೆ ಇರತಕ್ಕಂಥ ಒಂದು ಕ್ಲಿಷ್ಟತೆ ಅಂತ ಹೇಳಿದ್ರೆ ಏನು ತಪ್ಪಾಗಲಿಕ್ಕಿಲ್ಲ. ಇನ್ನು ಚಾರ್ಲ್ಸ್ ಡಾರ್ವಿನ್ ಅದರ ಬಗ್ಗೆ ಒಂದು ಸ್ವಲ್ಪ ನಾವು ತಿಳಿದುಕೊಳ್ಳೋಣ. ಅವರು ಏನಂತ ಹೇಳಿದ್ರೆ ನಿಸರ್ಗ ವಿಜ್ಞಾನಿ, ಅವರು ನಿಸರ್ಗ ವಿಜ್ಞಾನಿ, ಅವ್ರ ಬಗ್ಗೆ ನಾವು ಒಂದು ಸ್ವಲ್ಪ ತಿಳಿದುಕೊಳ್ಳೋಣ. ಅವ್ರ ಪೂರ್ಣ ಹೆಸರು ನೋಡ್ರಿ, ಚಾರ್ಲ್ಸ್ ಡಾರ್ವಿನ್ ಅವ್ರ ಪೂರ್ಣ ಹೆಸರು ಚಾರ್ಲ್ಸ್ ರಾಬರ್ಟ್ ಡಾರ್ವಿನ್ ಅಂತ ಹೇಳಿ, ಚಾರ್ಲ್ಸ್ ರಾಬರ್ಟ್ ಡಾರ್ವಿನ್ ಅಂತೇಳಿ ಅವರು 1809 1882 ಕಾಲಾವಧಿಯಲ್ಲಿ ಜೀವಿಸಿದಂತಹ ವ್ಯಕ್ತಿ. ಅವ್ರು ಯಾವ ದೇಶದವರು ಅಂತೇಳಿದ್ರೆ ಬ್ರಿಟಿಷ್ರವ್ರಿಗೆ, ಹಾಂ ಬ್ರಿಟಿಷ್ರ ಬಗ್ಗೆ ಇಂಗ್ಲೆಂಡ್ರು ಏನು ನೋಡ್ರಿ, ಬ್ರಿಟಿಷ್ ನಿಸರ್ಗ ವಿಜ್ಞಾನಿಯವರು, ಸೈಂಟಿಸ್ಟ್ ಒಬ್ಬರು. ಏನ್ರಿ ಅವ್ರು ಏನು ಹೇಳಿದರು ಅಂತೇಳಿದ್ರೆ, ಎಲ್ಲ ಪ್ರಭೇದಗಳ ವಿಕಸನ ಒಂದೇ ಮೂಲದಿಂದ ಆಗಿದೆ ಅಂತ ಹೇಳಿದರು. ಎಲ್ಲ ಪ್ರಭೇದಗಳ ವಿಕಸನ ಒಂದೇ ಮೂಲದಿಂದ ಆಗ್ಯದ, ವಂಶಾನುಗತವಾಗಿ ಆಗ್ಯದ, ಕಾಲಾನುಕ್ರಮದಲ್ಲಿ ನಡೆದು ಬಂದದ ಅನ್ನುವಂಥ ಒಂದು ಪ್ರತಿಪಾದನೆ ಚಾರ್ಲ್ಸ್ ರಾಬರ್ಟ್ ಡಾರ್ವಿನ್ ಅವರು ಮಾಡ್ತಾರೆ. ಇನ್ನು ನೆಕ್ಸ್ಟ್ ಏನಂತೇಳಿದ್ರೆ, ಅವರ ವೈಜ್ಞಾನಿಕ ಸಿದ್ಧಾಂತ ಏನದ, ಅದು ವಿಕಸನ ಪ್ರಕ್ರಿಯೆಯಲ್ಲಿ ಜೀವ ಪ್ರಭೇದಗಳ ವಿಭಜನೆ ಹೇಗಾಯಿತು ಅನ್ನೋದು ಹೇಳ್ತಾರೆ. ಜೀವ ಪ್ರಭೇದಗಳ ವಿಕಸನ ಹೇಗಾಯಿತು ಅಂತ ಹೇಳಿದ್ರೆ, ಅದು ನೈಸರ್ಗಿಕ ಆಯ್ಕೆಯ ಪರಿಣಾಮ ಆಗಿರುವಂತಹದ್ದು ಅಂತೇಳಿ ಅವರು ಹೇಳ್ತಾರೆ. ಹೀಗೆ ಏನಂತ ಹೇಳಿದ್ರೆ, ಅವರು ಮನುಷ್ಯ ಇದು ಜೀವಿಗಳು ಯಾವಾಗಲೂ ಏನಂತ ಹೇಳಿದ್ರೆ ಬದುಕುಳಿಲಿಕ್ಕೆ ಸಂಘರ್ಷ ಮಾಡ್ತಾನೆ ಇರ್ತಾವೆ. ಆ ಸಂಘರ್ಷದ ಭಾಗವಾಗಿ ಆ ನಿಟ್ಟಿನಲ್ಲಿ ತಮ್ಮ ಸಂಗಾತಿಯನ್ನು ಕೂಡ ಆಯ್ಕೆ ಮಾಡ್ಕೊತಾವೆ ಅಂತಕ್ಕಂಥ ಮಾತನ್ನು ಅವರು ಹೇಳ್ತಾರೆ. ನೋಡ್ರಿ, ಈ ಮಾತಿಗೆ ಪುಷ್ಟಿ ನೀಡುವಂತೆ ಅವರು 1859 ಒಂದು ಕೃತಿ ಪ್ರಕಟ ಮಾಡ್ಯಾರಿ. ಆ ಕೃತಿ ಹೆಸರು ಆನ್ ದಿ ಒರಿಜಿನ್ ಆಫ್ ಸ್ಪೀಶೀಸ್ ಎನ್ನುವಂಥದ್ದು. ಆನ್ ದಿ ಒರಿಜಿನ್ ಆಫ್ ಸ್ಪೀಶೀಸ್ ಎನ್ನುವಂಥ ಕೃತಿ, ಆ ಕೃತಿಯೊಳಗೆ ದಾಖಲೆಗಳೊಂದಿಗೆ ಪುರಾವೆಗಳೊಂದಿಗೆ ಏನು ಮಾಡ್ಯಾರ ಅಂತೇಳಿದ್ರೆ, ಈ ಮಾನವ ವಿಕಸನ ಸಿದ್ಧಾಂತವನ್ನು ಮಂಡನೆ ಮಾಡ್ಯಾರ. ಮಂಡನೆ ಮಾಡಿ ಏನಂತ ಹೇಳಿದ್ರೆ, ಅಲ್ಲಿವರೆಗೂ ಪ್ರಚಲಿತದಲ್ಲಿರ್ತಕ್ಕಂಥ ಈ ಪ್ರಭೇದಗಳ ರೂಪ ಬದಲಾವಣೆ ಸಿದ್ಧಾಂತ ಏನದ ಅದನ್ನು ತಿರಸ್ಕರಿಸಿಕೊಂಡು ಇವರ ಸಿದ್ಧಾಂತನೇ ಒಪ್ಪಿಕೊಳ್ಳುವಂತೆ ಮಾಡುವಲ್ಲಿ ಇವರು ಯಶಸ್ವಿಯಾದರು ಅಂತೇಳಿ, ಅಂದರೆ ಈ ಮಾನವ ಪ್ರಭೇದಗಳ ರೂಪ ಬದಲಾವಣೆ ಸಿದ್ಧಾಂತ ತಿರಸ್ಕೃತಗೊಳ್ಳಲು ಕಾರಣೀಕರ್ತರು ಆದರು ಅಂತೇಳಿ ಹೇಳಬಹುದು. ಪ್ರಿಯ ವಿದ್ಯಾರ್ಥಿಗಳೇ, ಇವತ್ತಿನ ದಿವಸ ನಾವು ಏನಂತ ಹೇಳಿದ್ರೆ, ಈ ಪ್ರಥಮ ಪಿ ಯು ಸಿಯ ಇತಿಹಾಸ ವಿಷಯಕ್ಕೆ ನಿಗದಿಪಡಿಸಿದಂಥ ಏನದ ಅಧ್ಯಾಯ 2 ಬರ್ತಕ್ಕಂಥ ಮಾನವ ವಿಕಸನ ಕಥೆ, ಮಾನವ ವಿಕಸನದ ಕಥೆ ಒಳಗೆ ನಾವು ಇಲ್ಲಿವರೆಗೆ ನಾವು ಅಧ್ಯಯನ ಮಾಡಿದ್ದಾಯಿತು. ಇದರ ಮುಂದುವರಿದ ಭಾಗ ಮತ್ತು ನಾಳಿನ ಅವಧಿಯಲ್ಲಿ ನಾವು ತಿಳಿದುಕೊಳ್ಳೋಣ ಅಂತ ಹೇಳ್ತಾ ಇಂದಿನ ಅವಧಿಯನ್ನು ಇಲ್ಲಿಗೆ ಮುಕ್ತಾಯಗೊಳಿಸೋಣ.